ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಹೆಸು ಕ್ರಿಸ್ತರ ಕೃಪಾರ ಪ್ರಸಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರೀಲೋಲೋ ಪ್ರಿಯರೇ ಈ ಅನುಗ್ರಹ ಒಂದು ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯವನ್ನು ಶುಶ್ರೂಷೆಯಲ್ಲಿ ಒಂದಾಗಿದ್ದೇವೆ ನಮ್ಮ ಜೀವನವು ಅತಿ ಶ್ರೇಷ್ಠಕರವಾದದ್ದು ಆನಂದದಾಯಕವಾದದ್ದು ಹಾಗೂ ದೇವರಿಂದ ಆಯ್ಕೆಯಾದದ್ದು ದೇವರಿಗೆ ನಮ್ಮೆಲ್ಲರನ್ನು ಕುರಿತಾದಂತಹ ಒಂದು ಪದ್ಧತಿ ಇದೆ ಆ ಪದ್ಧತಿಯೇ ನಾವೆಲ್ಲರೂ ಸಂತೋಷವಾಗಿರಬೇಕೆಂದು ನಾವೆಲ್ಲರೂ ಆನಂದವಾಗಿರಬೇಕೆಂದು ದೇವರೆಂದಿಗೂ ನಮ್ಮನ್ನ ಮರಣಕ್ಕೆ ಒಳಪಡಿಸಬೇಕು ರೋಗಕ್ಕೆ ಒಳಪಡಿಸಬೇಕು ದುಃಖಕ್ಕೆ ಒಳಪಡಿಸಬೇಕು ಅಥವಾ ಸಮಸ್ಯೆಗಳಿಗೆ ಒಳಪಡಿಸಬೇಕು ಹೀಗೆ ಯಾವುದೇ ವಿಧವಾದಂತಹ ಹೋರಾಟಗಳಿಗೆ ಸಿಕ್ಕಿಕೊಳ್ಳಬೇಕೆಂಬುದು ದೇವರ ಪದ್ಧತಿ ಅಲ್ಲವೇ ಅಲ್ಲ ದೇವರ ಪದ್ಧತಿ ಅಲ್ಲವೇ ಅಲ್ಲ ದೇವರ ಪದ್ಧತಿ ನಾವು ಸಂತೋಷವಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ ಯವಾನ ಶುಭ ಸಂದೇಶದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯೇಸ್ವಾಮಿ ಹೇಳ್ತಾರೆ ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂದು ಇದನ್ನೆಲ್ಲವನ್ನ ಹೇಳುತ್ತಾ ಇದ್ದೇನೆ ನನ್ನ ಆನಂದ ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಭು ಯೇಸುವಿನ ಆನಂದವು ನಮ್ಮಲ್ಲಿ ತುಂಬಿ ತುಳುಕಬೇಕು ಪಿಲಿಪಿರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ ವಾಕ್ಯ ಇರ್ತದೆ ನೀವು ಎಂದಿಗೂ ಸಂತೋಷವಾಗಿರಬೇಕೆಂಬುದೇ ನನ್ನ ಆಸೆ ಬರೆಯೇ ದೇವರಿ ಯಾರನ್ನು ದುಃಖಕ್ಕೆ ಈಡು ಮಾಡುವವರಲ್ಲ ಮಾಡುವುದೂ ಇಲ್ಲ ದುಃಖಕ್ಕೆ ಈಡಾಗಲಿಕ್ಕೆ ಕಾರಣ ಸ್ವತಃ ನಾವೇ ನಮ್ಮ ಆನಂದವನ್ನು ಕಳೆದುಕೊಳ್ಳಿಕ್ಕೆ ಕಾರಣ ಸ್ವತಃ ನಾವೇ ನಮ್ಮ ಸಂತೋಷನ ಕಳೆದುಕೊಳ್ಳಿಕ್ಕೆ ಕಾರಣ ಸ್ವತಃ ನಾವೇ ನಾನೇ ಮನುಷ್ಯ ತಾನು ತನ್ನಿಂದಲೇ ತನಗಿರುವ ಸಂತೋಷ ಆನಂದ ಆರೋಗ್ಯ ಎಲ್ಲವನ್ನು ನಾಶ ಮಾಡಿಕೊಳ್ಳುತ್ತಾನೆ ಎಲ್ಲವನ್ನ ನಾಶ ಮಾಡಿಕೊಳ್ಳುತ್ತಾನೆ ದೇವರು ಯಾವ ವ್ಯಕ್ತಿಯನ್ನು ನಾಶ ಮಾಡಲು ನಾಶ ಮಾಡುವುದಿಲ್ಲ ಕೆಲವರಿಗೆ ಕೊಡುತ್ತಾನೆ ಕೆಲವರಿಗೆ ಕೊಡುವುದಿಲ್ಲ ಅಷ್ಟೇ ಕೆಲವರನ್ನ ಸಿರಿವಂತರನ್ನಾಗಿಯೂ ಕೆಲವರನ್ನ ಬಡವರನ್ನಾಗಿಯೂ ಮಾಡುತ್ತಾರೆ ಅಷ್ಟೇ ಆದರೆ ಈ ಬಡವರನ್ನು ಸಿರಿವಂತರನ್ನಾಗಿಸುವುದಕ್ಕಾಗಿ ತನ್ನ ಸ್ವರ್ಗದ ಪದವಿಯನ್ನು ತ್ಯಜಿಸಿ ಸಾಧಾರಣ ಮನುಷ್ಯನಾಗಿ ಈ ಲೋಕದಲ್ಲಿ ದಾರಿದ್ರ್ಯನಾಗಿ ಹುಟ್ಟಿ ಬರುತ್ತಾರೆ ಕ್ರೈಸ್ತರು ನನ್ನನ್ನು ನಿಮ್ಮನ್ನು ಸಿರಿವಂತನನ್ನಾಗಿಸುವುದಕ್ಕಾಗಿ ಈ ಸಿರಿವಂತಹ ಈಗ ಬಡವ ಇಬ್ಬರನ್ನು ನಾವು ನೋಡುವುದಾದರೆ ಇರುವವನಿಗೆ ಕೆಲವರನ್ನು ಇರುವವರಿಗೆ ಇರುವವರ ಇರುವವರು ನಮ್ಮ ಕೆಲವರಿದ್ದಾರೆ ಯಾಕೆ ಇರುವವರನ್ನ ದೇವರು ಕೊಟ್ಟಿದ್ದಾರೆ ದೇವರು ಕೆಲವರಿಗೆ ಕೊಟ್ಟು ಪರೀಕ್ಷಿಸುತ್ತಾನೆ ಇವನ ಎಷ್ಟರ ಮಟ್ಟಿಗೆ ಪರರ ಮೇಲೆ ಕರಣೆ ತೋರುತ್ತಾನೆ ಪರರ ಮೇಲೆ ದಯೆ ತೋರುತ್ತಾನೆ ಎಷ್ಟರ ಮಟ್ಟಿಗೆ ಇವನು ಕರುಣೆಯುಳ್ಳವನಾಗುತ್ತಾನೆ ದೀನತೆಯುಳ್ಳವನಾಗುತ್ತಾನೆ ಕೊಡುವುದು ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಸಿರಿವಂತನಾಗಬಹುದು ಬಡವನಾಗಬಹುದು ತಿನ್ನುವುದು ಒಂದೇ ಸ್ವಲ್ಪ ತಿನ್ನುವ ಆಹಾರದಲ್ಲಿ ಸ್ವಲ್ಪ ಸ್ಟೈಲಿಶ್ ಇರಬಹುದು ಅಥವಾ ಸ್ವಲ್ಪ ಐಫೈ ಇರಬಹುದು ಆದರೆ ಹೊಟ್ಟೆ ಇಷ್ಟೇ ಅಷ್ಟೇ ಬಡವನನ್ನು ನೋಡುವಾಗ ಕೆಲವರನ್ನು ಬಡವರನ್ನಾಗಿ ದೇವರು ಮಾಡಿದ್ದಾರೆ ಯಾಕೆ ಈ ಬಡವನು ದೇವರನ್ನು ಅತಿಯಾಗಿ ಕಂಡುಕೊಳ್ಳುವಂತಹ ಭಾಗ್ಯವನ್ನು ಪಡೆದುಕೊಳ್ಳುತ್ತಾನೆ ಆದರೆ ಸಿರಿವಂತ ಕೇಳುವವನಿಗೆ ದೇವರನ್ನು ಕಂಡುಕೊಳ್ಳುವ ಭಾಗ್ಯ ಸಿಕ್ಕುವುದಿಲ್ಲ ಅವನು ತನ್ನ ಸ್ವಂತ ಲೋಕದ ಪೇ ಚಿಂತ ಪೇಚಾಟಗಳಲ್ಲಿ ಇರುತ್ತಾನೆ ಆದರೆ ಬಡವನಾಗಿ ದೀನನಾಗಿರುವವನು ಕಷ್ಟ ಸಮಸ್ಯೆಯಲ್ಲಿ ಸಿಲುಕಿರುವವನು ದೇವರ ಕೃಪೆಯನ್ನು ಅಧಿಕವಾಗಿ ಪಡೆದುಕೊಳ್ಳುತ್ತಾನೆ ದೇವರವನನ್ನು ಆಶೀರ್ವದಿಸುತ್ತಾರೆ ಅವನು ಅವನಿಗೂ ದೇವರಿಗೂ ಒಂದು ಸತ್ಸಂಬಂಧವು ಪ್ರಾರಂಭವಾಗುತ್ತದೆ ಇಲ್ಲದವನಿಗೆ ಬಡವನಾಗಿರುವವನಿಗೆ ದೀನನಾಗಿರುವವನಿಗೆ ದರಿದ್ರನಾಗಿರುವವನಿಗೆ ಒಂದು ಸತ್ಸಂಬಂಧ ಉಂಟಾಗುತ್ತದೆ ಇಲ್ಲದವನಿಗೆ ದೇವರ ಕೃಪೆ ಇರುವವನಿಗೂ ದೇವರ ಕೃಪೆ ಇಲ್ಲಿ ಎರಡೂ ಸಹ ದೇವರು ನನ್ನನ್ನ ಹಾಗೂ ಮತ್ತೊಬ್ಬರನ್ನ ಪರೀಕ್ಷಿಸುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಭು ಯೇಸು ಈ ಲೋಕಕ್ಕೆ ಬಂದರು ಯಾಕೆ ನನ್ನನ್ನು ನಿಮ್ಮನ್ನು ಬಿಡುಗಡೆ ಪಡಿಸುವುದಕ್ಕಾಗಿ ನಮ್ಮನ್ನು ಪಾಪದಿಂದ ಸಂಪೂರ್ಣವಾಗಿ ವಿಮುಕ್ತಿಪಡಿಸುವುದಕ್ಕಾಗಿ ಯಸ್ಸು ಈ ಲೋಕಕ್ಕೆ ಬಂದದ್ದು ನಮ್ಮನ್ನು ಸಂಪೂರ್ಣವಾಗಿ ಪಾಪ ಬಂದರಿಂದ ಬಿಡುಗಡೆ ಪಡಿಸುವುದಕ್ಕಾಗಿ ಒಂದು ಪಕ್ಷ ದೇವರ ನಮಗೆ ರೋಗವನ್ನ ದಾರಿದ್ರ್ಯವನ್ನ ನಷ್ಟವನ್ನ ಸಮಸ್ಯೆಯನ್ನ ನಮಗೆ ಕೊಡಬೇಕು ಅಂದರೆ ತನ್ನ ಪ್ರಿಯ ಪುತ್ರನನ್ನ ಈ ಲೋಕಕ್ಕೆ ಕಳುಹಿಸ್ತಾ ಇರಲಿಲ್ಲ ನಮ್ಮನ್ನ ನಮ್ಮ ಪಾಪ ಪರಿಹಾರದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟು ತನ್ನ ಸ್ವರ್ಗ ರಾಜ್ಯದಲ್ಲಿ ನಮ್ಮನ್ನು ಇರಿಸಿಕೊಳ್ಳುವುದಕ್ಕಾಗಿ ದೇವರು ತನ್ನ ಪ್ರಿಯ ಪುತ್ರನನ್ನ ಈ ಲೋಕಕ್ಕೆ ಕಳುಹಿಸಿದರು ರಕ್ಷಕರಾಗಿ ಇಮ್ಯಾನ್ಯೆಲ್ ಆಗಿ ಫ್ರೀಜ್ಲೋ ಫ್ರೀಜ್ಲೋ ಪ್ರಿಯರೇ ಜೀವನ ಅತಿ ಶ್ರೇಷ್ಠವಾದದ್ದು ಆದರೆ ಈ ಜೀವಿತದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಇನ್ನೂ ಅತಿ ಶ್ರೇಷ್ಠವಾದದ್ದು ಅದರಿಂದ ಇಲ್ಲಿ ಧ್ಯಾನ ಧ್ಯಾನಿಸತಕ್ಕದ್ದು ಒಂದೇ ಅವನು ಬಡವನಾಗಿರಲಿ ಸಿರಿವಂತನಾಗಿರಲಿ ದೇವರನ್ನ ಎಷ್ಟರ ಮಟ್ಟಿಗೆ ಕಂಡುಕೊಂಡವನಾಗಿದ್ದಾನೆ ಎಂಬುದೇ ಮುಖ್ಯವಾದ ಒಂದು ವಿಷಯ ಸ್ವರ್ಗೀಯ ಮನಶ್ರೃಷಿಯಲ್ಲಿ ಸ್ವರ್ಗೀಯಾತ್ರೆಯ ಸ್ವರ್ಗೀಯ ಮನ ಸುಶ್ರೂಷಿಯಲ್ಲಿ ನಾವೆಲ್ಲರೂ ದಿನಂಪ್ರತಿ ವಾಕ್ಯಕ್ಕೆ ಕಿವಿ ಕೊಡುತ್ತಾ ಇದ್ದೇವೆ ಮನುಷ್ಯನಿಗೆ ಕಿವಿ ಕೊಡುತ್ತಾ ಇಲ್ಲ ಬ್ರದರ್ ರೋಜಾರಿಯ ಮಾತುಗಳನ್ನ ನೀವು ಆಲಿಸುವುದು ದೇವರ ಮಾತುಗಳು ನಾನು ಆಡುವುದು ನನ್ನ ಮಾತುಗಳಲ್ಲ ದೇವರಿಂದಲೇ ಬಂದ ಮಾತುಗಳು ಪ್ರಿಸುನು ಪ್ರಿಸು ಪ್ರಿಯರೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಬೆಳಕಿನ ಮಗನಾಗಿ ಲೋಕಕ್ಕೆ ಬಂದರು ಉಪ್ಪಾಗಿ ಈ ಲೋಕಕ್ಕೆ ಬಂದರು ನಾನೇ ಈ ಲೋಕಕ್ಕೆ ಬೆಳಕು ಆಮ್ ದಿ ಲೈಟ್ ಐಟ್ಸ್ ನಾನೇ ಜಗಜ್ಯೋತಿ ನನ್ನಲ್ಲಿ ನನ್ನ ಹಿಂಬಾಲಿಸುವ ಕತ್ತಲಲ್ಲಿ ನಡೆಯುವುದಿಲ್ಲ ಪ್ರಿಯರಿಗೆ ನಾವು ಏಸುವನ್ನು ನಾವು ಹಿಂಬಾಲಿಸಬೇಕು ಬೆಳಕಾಗಿರುವ ಯೇಸುವನ್ನು ನಾವು ಹಿಂಬಾಲಿಸಬೇಕು ನಾವು ಆಗಮನ ಕಾಲದಲ್ಲಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಬೆರಳಿಕೆಯ ದಿನದಲ್ಲಿ ಕ್ರಿಸ್ತ ಜಯಂತಿಯನ್ನು ನಾವು ಸಂಭ್ರಮದಿಂದ ಆಚರಿಸಲು ನಾವು ಸಿದ್ಧರಾಗುತ್ತಾ ಇದ್ದೇವೆ ಬಾಹ್ಯವಾದ ಸಿದ್ಧತೆ ಎಷ್ಟಿದೆ ಅಥವಾ ಪ್ರಾಪಂಚಿಕವಾದ ಸಿದ್ಧತೆ ಎಷ್ಟಿದೆ ಎಂಬುದನ್ನು ನಾವು ಒಂದು ಸ್ವಲ್ಪ ಪರಿಗಣಿಸಿ ನೋಡಿಕೊಳ್ಳಬೇಕು ಈ ಕ್ರಿಸ್ತ ಜಯಂತಿಯ ಕಾಲದಲ್ಲಿ ನಮಗೆ ಬೇಕಾಗಿರುವುದು ಬಾಹ್ಯವಾದ ಸಿದ್ಧತೆ ಬೇಕು ನೋಟದಲ್ಲಿ ಬೇಕು ಒಳ್ಳೆ ಚಂದ ಅಂದ ಚಂದ ಬಟ್ಟೆ ಹಾಕಬೇಕು ಮನೆಯನ್ನು ಅಲಂಕರಿಸಬೇಕು ಗೋದಲಿ ಕಟ್ಟಬೇಕು ಲೈಟಿಂಗ್ ಮಾಡಬೇಕು ಎಲ್ಲರಿಗೂ ಸಿಹಿಯನ್ನು ಹಂಚಬೇಕು ಸಂತೋಷಿಸಬೇಕು ಖಂಡಿತ ಬೇಕು ಅವೆಲ್ಲವೂ ಬೇಕು ಆದರೆ ಅವೆಲ್ಲವುಗಳಿಗಿಂತ ಶ್ರೇಷ್ಠ ಅವೆಲ್ಲವೂ ಪೂರ್ತೀಕರಣವಾಗಿ ನಾವು ಅನುಭವಿಸಬೇಕಾದರೆ ನಾನು ನನ್ನನ್ನು ಪರೀಕ್ಷಿಸಿಕೊಳ್ಳಬೇಕು ಮೆಸ್ಸಾಯ್ನಾದ ಪ್ರಭು ಯೇಸು ನನ್ನ ಹೃದಯದಲ್ಲಿ ಜನಿಸುವಂತೆ ನನ್ನ ಕುಟುಂಬದಲ್ಲಿ ಪ್ರಕಾಶಿಸುವಂತೆ ಉದಯದ ಸೂರ್ಯನಾಗಿ ನಮ್ಮ ಕುಟುಂಬದಲ್ಲಿ ಪ್ರಕಾಶಿಸುವಂತೆ ನಾವು ಸಿದ್ಧರಾಗಬೇಕು ಏನು ಈ ಸಿದ್ಧತೆ ಏನು ಈ ಸಿದ್ಧತೆ ನಮ್ಮನ್ನ ನಾವು ಕಂಡುಕೊಳ್ಳುವುದು ನನ್ನನ್ನು ನಾನು ಕಂಡುಕೊಳ್ಳುವುದು ನನ್ನ ಕುಟುಂಬದಲ್ಲಿ ನಾನು ವೈರಾಗ್ಯ ಇಟ್ಟು ಮನಸ್ತಾಪವಿಟ್ಟು ಮೂಕನ ಮಾತನಾಡದೆ ನಾನು ಕ್ರಿಸ್ತ ಜಯಂತಿಯನ್ನು ಆಚರಿಸುವುದಾದರೆ ಅದು ಕ್ರಿಸ್ತ ಜಯಂತಿ ಆಗಲು ಸಾಧ್ಯವಿಲ್ಲ ಅದು ವಾಡಿಕೆಯ ಜಯಂತಿ ಅಷ್ಟೇ ಒಂದು ನಿಜವಾದ ಕ್ರಿಸ್ತ ಜಯಂತಿ ಎಂದರೆ ನಾನು ನಿಜವಾಗಿ ಕ್ರಿಸ್ತ ಜಯಂತಿನ ಪ್ರಭಸ್ ಬರುವಿಕೆಯನ್ನ ನಾನು ಅನುಭವಿಸ್ತಾ ಇದ್ದೇನೆ ಪ್ರಭು ನನ್ನ ಮನೆಗೂ ನನ್ನ ಹೃದಯಕ್ಕೂ ಇದ್ದಾರೆ ನನ್ನ ಯೇಸು ನನ್ನಲ್ಲಿ ವಾಸ ಮಾಡಲು ಬರುತ್ತಾರೆ ನಾನು ನನ್ನ ಏಸುವಿನೊಂದಿಗೆ ಜೀವಿಸುತ್ತೇನೆ ಎಂಬುದಾದರೆ ನನ್ನಲ್ಲಿರುವ ವೈರಾಗ್ಯ ಮನಸ್ತಾಪ ಸೇಡು ಮತ್ಸರ ಅಗೆತನ ಇವೆಲ್ಲವನ್ನ ತೆಗೆಯಬೇಕು ಯಾರಿಗೆ ನನ್ನ ಮೇಲೆ ಮನಸ್ತಾಪವಿದೆಯೋ ನಾನು ಯಾರ ಮೇಲೆ ಮನಸ್ತಾಪಗೊಂಡಿದ್ದೇನೆ ನಾನು ಅವರಲ್ಲಿಗೆ ಮಿಲನವಾಗಬೇಕು ಅದು ನಿನ್ನ ಪತಿಯಾಗಬಹುದು ಪತ್ನಿ ಆಗಬಹುದು ಮಕ್ಕಳಾಗಬಹುದು ಕುಟುಂಬದಲ್ಲಿರುವಂತಹ ವ್ಯಕ್ತಿ ಆಗಬಹುದು ಅಥವಾ ನಿನ್ನನ್ನು ಪ್ರೀತಿಸುವ ಮಿತ್ರನಾಗಬಹುದು ಬಂಧು ಆಗಬಹುದು ಬಳಗವಾಗಬಹುದು ಕೆಲಸ ಮಾಡುವ ಸ್ಥಳದಲ್ಲಿ ಆಗಬಹುದು ಪರಸ್ಪರ ನಾನು ಪ್ರೀತಿಸಬೇಕು ಯಾಕೆಂದರೆ ಈ ಕ್ರಿಸ್ತ ಜಯಂತಿಯು ಪ್ರೀತಿಯ ಹಬ್ಬ ಪ್ರೀತಿಯ ಹಬ್ಬ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬ ಸಂತೋಷದ ಹಬ್ಬ ಯಾಕೆಂದ್ರೆ ಪ್ರಭು ಯೇಸು ತಂದೆ ದೇವರು ತನ್ನ ಪ್ರಿಯ ಪುತ್ರನನ್ನ ಪ್ರೀತಿಯಿಂದ ಈ ಲೋಕಕ್ಕೆ ಕಳುಹಿಸ್ತಾ ಇದ್ದಾರೆ ನಮ್ಮ ಮಧ್ಯದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಸಂತೋಷವಾಗಿರಿಸುವುದಕ್ಕಾಗಿ ನನ್ನ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕು ಅದಕ್ಕಾಗಿ ಅದರಿಂದ ಈ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ನಾವು ಸಿದ್ಧರಾಗಿದ್ದೇವಾ ಅಥವಾ ವಾಡಿಕೆಯಾಗಿ ಸಿದ್ಧರಾಗಿದ್ದೇವಾ ಮೇಲು ನೋಟಕ್ಕಾಗಿ ನಾವು ಸಿದ್ಧರಾಗುತ್ತಾ ಇದ್ದೇವಾ ಇದನ್ನು ನಾವು ಪರಿಗಣಿಸಬೇಕು ಎಷ್ಟೋ ಜನ ನೋಡಿ ಇಡೀ ಪ್ರಪಂಚನೇ ಈ ಕ್ರಿಸ್ತ ಜಯಂತಿನ ಆಚರಿಸುತ್ತದೆ ಇಡೀ ವಿಶ್ವ ಆಚರಿಸುತ್ತದೆ ಇಡೀ ವಿಶ್ವ ಆಚರಿಸುವುದೆಲ್ಲ ಮುಖ್ಯ ನಾನು ನನ್ನ ಕುಟುಂಬವು ಅಥವಾ ನಾನು ನನ್ನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಪರರ ಮೇಲೆ ನಾನು ಪ್ರೀತಿ ನೆನೆಸಿದ್ದೇನೆ ಎಷ್ಟು ಜನರನ್ನು ನಾನು ಪ್ರೀತಿಸುತ್ತಾ ಇದ್ದೇನೆ ಎಷ್ಟು ಜನರ ಮೇಲೆ ನಾನು ಕರಣೆ ತೋರುತ್ತಾ ಇದ್ದೇನೆ ಇವುಗಳನ್ನ ಮನಗಾಣುವಂಥದ್ದೇ ಕ್ರಿಸ್ತ ಜಯಂತಿಯ ಮಹೋತ್ಸವದ ಸಂಕೇತ ನಾನು ಮನೆಯಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿ ಮನೆಯಲ್ಲಿ ಮಾಂಸ ತಂದು ಏನೇನು ತಂದು ಅಡಿಗೆ ಮಾಡಿ ಪಕ್ಕದ ಮನೆಯವರನ್ನ ಕರೆದು ಊಟ ಮಾಡಿ ಒಬ್ಬನೇ ತಿಂದು ಒಬ್ಬನೇ ಇರುವುದು ಅಲ್ಲ ಕ್ರಿಸ್ತ ಜಯಂತಿ ಒಂದು ತಿಳಿದುಕೊಳ್ಳಿ ಸಿದ್ಧತೆಯನ್ನು ನಾವು ಈ ಬಗೆಯಲ್ಲಿ ನಾವು ನೋಡುತ್ತೇವೆ ವರ್ಷದಲ್ಲಿ ಎರಡು ಸಿದ್ಧತೆಯನ್ನು ನೋಡುತ್ತೇವೆ ಆಗಮನ ಕಾಲ ತಪಸ್ಸು ಕಾಲ ಈ ಎರಡಕ್ಕೆ ಏನು ವ್ಯತ್ಯಾಸ ಈ ಆಗಮನ ಕಾಲ ತಪಸ್ಸು ಕಾಲದ ಸಿದ್ಧತೆಗಳನ್ನು ನಾವು ನೋಡುತ್ತೇವೆ ಕ್ರಿಸ್ತ ಜಯಂತಿಗಾಗಿ ಮೂವತ್ತು ದಿನಗಳ ಸಿದ್ಧತೆ ತಪಸ್ಸು ಕಾಲಕ್ಕಾಗಿ ಮೂರು ದಿನಗಳ ಸಿದ್ಧತೆ ಉಪವಾಸ ಪ್ರಾರ್ಥನೆ ಏನಿದು ತಪಸ್ಸು ಕಾಲದ ಒಂದೊಡೆ ಸಿದ್ಧತೆ ಈ ಜಯಂತಿಯ ಸಿದ್ಧತೆ ಈ ಎರಡು ಸಹ ಆಗಮನದ ಸಿದ್ಧತೆ ಅಂದರೆ ಪ್ರಭು ಯೇಸು ನನಗಾಗಿ ಜನಿಸುತ್ತಾ ಇದ್ದಾರೆ ನನಗಾಗಿ ಜನಿಸಲು ಈ ಲೋಕಕ್ಕೆ ಬರುತ್ತಾ ಇದ್ದಾರೆ ಹೀಗಿರುವಾಗ ಪ್ರಭು ಯೇಸು ನನ್ನ ಜೀವಿತಕ್ಕೆ ಆಹ್ವಾನಿಸುವಂತಹ ಸಿದ್ಧತೆ ಎರಡನೆಯದಾಗಿ ತಪಸ್ಸು ಕಾಲ ಎಂದು ನೋಡುವಾಗ ಪ್ರಭು ಯಸ್ಸು ನನಗಾಗಿ ಜನಿಸಿದರು ಆದರೆ ನನ್ನ ಪಾಪಗಳ ದೆಸೆಯಿಂದ ನನ್ನ ದ್ರೋಹಗಳ ದೆಸೆಯಿಂದ ನನ್ನ ಕೆಟ್ಟದ ಕೆಟ್ಟ ಜೀವಿತದ ದೆಸೆಯಿಂದ ನನಗಾಗಿ ಪ್ರಭು ಯೇಸು ಶಿಲುಬೆಯ ಮರಣಕ್ಕೆ ಕಾರಣರಾದರು ಶಿಲುಯ ಮರಣಕ್ಕೆ ತನ್ನನ್ನು ಒಪ್ಪಿಸಿ ನನಗಾಗಿ ನಮ್ಮೆಲ್ಲರಿಗಾಗಿ ತನ್ನ ಪರಿಶುದ್ಧ ರಕ್ತವನ್ನ ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ಮಹೋತ್ಸವ ತಪಸ್ಸು ಕಾಲದ ಮಹೋತ್ಸವ ಪಶ್ಚಾತಾಪದಿಂದ ನೋಡಿ ತಪಸ್ಸು ಕಾಲದ ಸಂದೇಶ ಒಂದೇ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಕ್ರಿಸ್ತ ಜಯಂತಿಯ ಸಂದೇಶ ಒಂದೇ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಪ್ರಿಯ ಇಲ್ಲಿ ಪಶ್ಚಾತಾಪವೇ ಸೇಡುಗಳಾಗಲಿ ಮತ್ಸರಗಳಾಗಲಿ ನಮ್ಮಲ್ಲಿ ಇರಕೂಡದು ಪ್ರಾರ್ಥನಾ ಜೀವಿತ ನಮ್ಮಲ್ಲಿರಬೇಕು ಒಳಿತನ್ನೇ ಚಿಂತಿಸಬೇಕು ಒಳಿತನ್ನೇ ಮಾಡಬೇಕು ಒಳಿತಿನಿಂದ ನಾನು ಹಬ್ಬವನ್ನು ಮಾಡಬೇಕು ಯಾವಾಗ ನಾನು ಪಡುತ್ತಾ ಒಂದು ಒಳ್ಳೆಯ ಪಾಪ ನಿವೇದನೆಯ ನಿಮಿತ್ತವಾಗಿ ದೇವರ ಮುಂದೆ ನನ್ನ ಪಾಪಗಳನ್ನ ತಪ್ಪುಗಳನ್ನು ಅರ್ಪಿಸಿಕೊಳ್ಳುವುದರ ನಿಮಿತ್ತವಾಗಿ ನಾನು ಕ್ರಿಸ್ತ ಜಯಂತಿಯನ್ನು ಆಚರಿಸಲು ಸಿದ್ಧನಾಗುವುದಾದರೆ ಅದುವೇ ನಿಜವಾದ ಕ್ರಿಸ್ತ ಜಯಂತಿ ಅಂತ ಒಂದು ಸಿದ್ಧತೆಯ ಕ್ರಿಸ್ತ ಜಯಂತಿ ಮೂಲಕವಾಗಿ ಒಂದು ಸಂತೋಷವಿರುತ್ತದೆ ಒಂದು ಸಂಭ್ರಮವಿರುತ್ತದೆ ಒಂದು ಆನಂದವಿರುತ್ತದೆ ನನ್ನ ಸಹೋದರ ಸಹೋದರಿ ಕ್ರಿಸ್ತ ಜಯಂತಿ ಎಂದರೆ ನನಗಾಗಿ ಆಚರಿಸಿಕೊಳ್ಳುವಂತಹ ಹಬ್ಬವಲ್ಲ ಪ್ರತಿಯೊಬ್ಬರಿಗಾಗಿ ಆಚರಿಸಿಕೊಳ್ಳುವಂತಹ ಹಬ್ಬ ಕ್ರಿಸ್ತ ಜಯಂತಿ ಭಿನ್ನ ಭೇದ ಭಾವವಿಲ್ಲದಂತಹ ಹಬ್ಬದಿಂದ ಈ ಕ್ರಿಸ್ತ ಜಯಂತಿಯ ಸಿದ್ಧತೆ ನನ್ನ ಜೀವಿತದಲ್ಲಿ ಯಾವ ವಿಧದಲ್ಲಿದೆ ಕೇವಲ ಮನೆಯ ಮೇಲೆ ತೋರಣವಾದ ಸ್ಟಾರ್ ಹಾಕುವುದರಿಂದ ನಕ್ಷತ್ರಗಳನ್ನು ಹಾಕುವುದರಿಂದಲ ದೀಪ ಅಲಂಕಾರವನ್ನು ಮಾಡುವುದರಿಂದಲ ಅಥವಾ ತಿಂಡಿ ತಿನಿಸುಗಳನ್ನು ಮಾಡುವುದರಿಂದಲ ಮನೆ ಅಲಂಕರಿಸುವುದರಿಂದಲ ಶುದ್ಧವಾಗಿಸುವುದರಿಂದಲ ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳುವುದರಿಂದಲ ಅಥವಾ ನಾನು ನನ್ನನ್ನು ಪಶ್ಚಾತ್ತಾಪಕ್ಕೆ ಕೊಂಡು ಹೋಗಿ ನನ್ನನ್ನು ದೇವರಿಗೆ ಸಮರ್ಪಿಸಿ ನನ್ನ ಹೃದಯವನ್ನು ಶುದ್ಧವಾಗಿಸಿ ನನ್ನ ಹೃದಯದಲ್ಲಿ ಪ್ರಭು ಏಸುವ ಜನ್ಮ ತಾಳುವಂತೆ ಯೇಸುವಿನ ಆ ಜನನೋತ್ಸವದ ಆ ಅನುಭವವು ನನಗಾಗುವಂತೆ ಸಿದ್ಧನಾಗುವುದೇ ಕ್ರಿಸ್ತ ಜಯಂತಿ ಹೌದು ನನ್ನ ಸಹೋದರನೇ ಸಹೋದರಿಯೇ ನಾವು ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗಬೇಕು ದೇವರ ಪ್ರೀತಿಯನ್ನು ನಾವು ಅನುಭವಿಸಿ ಆ ದೇವರ ಪ್ರೀತಿಯನ್ನು ಪರ ಯಶಸ್ಸು ನನಗಾಗಿ ಬಂದರು ನಾನು ಪರರಿಗಾಗಿ ನಾನು ಪರರಿಗಾಗಿ ಈ ಲೋಕದಲ್ಲಿ ಜೀವಿಸಬೇಕು ಅದುವೇ ಕ್ರಿಸ್ತ ಜಯಂತಿಯ ಸಂಕೇತ ಪ್ರಿಯ ಸಹೋದರನೇ ಸಹೋದರಿಯೇ ಪ್ರಭು ಯಸ್ಸು ಈ ಲೋಕಕ್ಕೆ ಬಂದರು ಕತ್ತಲನ್ನು ಹೋಗಲಾಡಿಸಲು ಬಂದರು ಬೆಳಕನ್ನು ನೀಡಲು ಬಂದರು ಅದೇ ಯೇಸು ಹೇಳಿದರು ಈ ಜಗಕ್ಕೆ ನಾನು ಉಪ್ಪು ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ ಅಂದರೆ ಯೇಸು ಸ್ವಾಮಿ ತನ್ನನ್ನು ಕುರಿತು ನಾನು ಉಪ್ಪು ಎಂಬುದಾಗಿ ಹೇಳಲಿಲ್ಲ ಯೇಸು ಸ್ವಾಮಿ ಹೇಳಿದರು ಈ ದರೆಗೆ ನೀವೇ ಉಪ್ಪು ನನ್ನನ್ನು ನಿಮ್ಮನ್ನು ಉಪ್ಪಾಗಿಸಿದರು ರುಚಿಯಾಗಿಸಿದರು ಪರರ ಜೀವಿತಕ್ಕೆ ನಾವು ರುಚಿ ಕೊಡುವಂತಹ ವ್ಯಕ್ತಿಗಳಾಗಿಸಿದರು ಯಾರ ಜೀವಿತಕ್ಕೂ ನಾವು ಕಹಿಯ ಪಾತ್ರೆಯಾಗದಂತೆ ಯಾರ ಜೀವಿತಕ್ಕೂ ನಾನು ಒಂದು ಕಳಂಕವಾಗದಂತೆ ನಾನು ಉಪ್ಪಾಗುವಂತೆ ದೇವರು ಯೇಸುಸ್ವಾಮಿ ಈ ಲೋಕಕ್ಕೆ ಬಂದರು ನಾವು ಉಪ್ಪಾಗಿ ಮಾರ್ಪಾಡಾಗುವುದಕ್ಕಾಗಿ ಸಂದೇಶವನ್ನು ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ ಈ ಜಗಕ್ಕೆ ನೀವೇ ಉಪ್ಪು ಉಪ್ಪೇ ಸಪ್ಪೆಯಾಗಿ ಹೋದರೆ ಆ ಉಪ್ಪು ಯಾವುದಕ್ಕಾಗಿ ತಾನೆ ಉಪಯೋಗ ಎಂಬುದಾಗಿ ಪ್ರಿಯರೇ ನಮ್ಮ ಜೀವಿತವು ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯವು ನಾವು ಅರಿಯಬೇಕು ತಿಳಿಯಬೇಕು ಸೊ ಅದರಿಂದ ಜೀವಿತದ ಪ್ರತಿಯೊಂದು ಕ್ಷಣಗಳು ನಾವು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗಳು ಕೇವಲ ಶಬ್ದವಾಗಿರಬಾರದು ನಮ್ಮ ಪ್ರಾರ್ಥನೆಗಳು ಅತಿ ಶ್ರೇಷ್ಠಕರವಾಗಿರಬೇಕು ಅದರಿಂದ ನಾನು ಉಪ್ಪಾಗ ಮತ್ತೊಬ್ಬರ ಜೀವಿತಕ್ಕೆ ಉಪ್ಪಾಗಬೇಕು ದುಃಖದಲ್ಲಿರುವವರಿಗೆ ನಾನು ಉಪ್ಪಾಗಬೇಕು ಕಣ್ಣೀರಿನಲ್ಲಿರುವವರಿಗೆ ನಾನು ರುಚಿ ಕೊಡುವ ಉಪ್ಪ ಸಾಂತ್ವನ ಕೊಡುವ ಉಪ್ಪಾಗಬೇಕು ರೋಗದಲ್ಲಿರುವವರಿಗೆ ನಾನು ಸಾಂತ್ವನ ಕೊಡುವಂತಹ ಉಪ್ಪಾಗಬೇಕು ಬಂಧಿತರಿಗೆ ಬಿಡುಗಡೆಯನ್ನು ಕೊಡುವ ಉಪ್ಪಾಗಬೇಕು ಹಸಿದವರು ನನಗೆ ಹಸಿಯು ಎಂದು ಹೇಳುವಾಗ ಅವರಿಗೆ ಆಹಾರ ಕೊಡುವುದರ ಮೂಲಕವಾಗಿ ನಾನು ಉಪ್ಪಾಗಬೇಕು ಒಡೆದು ಹೃದಯಕ್ಕೆ ಒಡೆದು ಹೋದ ಕುಟುಂಬಕ್ಕೆ ನಾನು ಉಪ್ಪಾಗಬೇಕು ನನ್ನನ್ನು ನೋಡುವರೆಲ್ಲರೂ ನನ್ನನ್ನು ರುಚಿಯಾಗಿ ನಿಲ್ಲಿಸಬೇಕು ಆ ಎಂಥ ಒಳ್ಳೆಯವನು ಆ ಎಷ್ಟು ಒಳ್ಳೆಯವಳು ಎಂಬುದಾಗಿ ನಿನ್ನನ್ನು ನನ್ನನ್ನು ನೋಡಿ ಹೇಳಬೇಕು ಎಸ್ ಅದಕ್ಕೆ ಹೇಳಿದರು ನೀವು ಈ ದಾರಿಗೆ ಉಪ್ಪು ನಿಮ್ಮ ಮನೆಗೆ ಉಪ್ಪು ಎಂದು ಹೇಳಿಲ್ಲ ನಿಮ್ಮ ಬೀದಿಗೆ ಉಪ್ಪು ಎಂತೇಳಿಲ್ಲ ನಿಮಗೆ ಉಪ್ಪು ಎಂದು ಹೇಳಿ ಈ ಲೋಕಕ್ಕೆ ನೀವೇ ಈ ದಾರಿಗೆ ಅಂದರೆ ಲೋಕದ ಕಡೆ ನೀ ಎಲ್ಲಿ ಹೋದರೂ ನೀನು ಉಪ್ಪಾಗಿರಬೇಕು ಅಂದರೆ ಪ್ರತಿಯೊಬ್ಬರಿಗೂ ನೀನು ರುಚಿ ಕೊಡುವವನಾಗಿರಬೇಕು ಹೇಗೆ ಉಪ್ಪು ಯಾವ ಅಡಿಗೆಯನ್ನು ಮಾಡಿದರೂ ಸಹ ನೋಡಿ ಉಪ್ಪು ಹಾಕಲಿಲ್ಲ ಅಂದ್ರೆ ರುಚಿ ಇರುವುದಿಲ್ಲ ಅದು ಎಂತ ಆಹಾರವಿರಬಹುದು ಅದು ವೆಜ್ ಆಗಬಹುದು ವೆಜ್ ಆಗಬಹುದು ಎಂತ ಯಾವ ವಿಧ ಆಹಾರವಿದ್ರು ಉಪ್ಪು ಒಂದಿಲ್ಲ ಎಂಬುದಾದರೆ ಆ ಆಹಾರ ಯಾರು ತಿನ್ನಲು ಇಷ್ಟ ಇಷ್ಟಪಡುವುದಿಲ್ಲ ಅದು ನಾಲಿಗೆಗೆ ರುಚಿಯಾಗಿರುವುದು ಇಲ್ಲ ಸಪ್ಪೆ ಆಗಿ ಹೋಗುತ್ತದೆ ಏನ್ ಮಾಡ್ತೇವೆ ಇದು ನನಗೆ ಬೇಡಪ್ಪ ಎಂಬುದಾಗಿ ಅದನ್ನ ಬದಿ ಗೊತ್ತು ಬಿಡ್ತಾರೆ ಉಪ್ಪೇ ಇಲ್ಲ ತಿನ್ನಕ್ಕಾಗುದಿಲ್ಲ ಅಂತ ಹೇಳಿ ಇಟ್ಬಿಡ್ತೇವೆ ಹಾಗೆ ಉಪ್ಪು ನಾವಾಗಬೇಕು ನಾವು ಉಪ್ಪಾಗುವಾಗ ಎಲ್ಲರಿಗೂ ರುಚಿಕರವಾಗಿರ್ತೇವೆ ಯಾರನ್ನು ನೋಡಿದ್ರೆ ಸಂತೋಷವಾಗಿ ನಗು ನಗುತ್ತಾ ಯಾರನ್ನು ಸಹ ಸಂಧಿಸುತ್ತಾ ಎಲ್ಲರಲ್ಲಿ ಒಳ್ಳೆದನ್ನೇ ಆಲೋಚಿಸುತ್ತ ಎಲ್ಲರಲ್ಲಿ ಎಲ್ಲರನ್ನ ಪ್ರೀತಿಸುತ್ತ ಎಲ್ಲರನ್ನು ಕ್ಷಮಿಸುತ್ತ ಎಲ್ಲರನ್ನು ಸಹಿಸುತ್ತ ನಮ್ಮಲ್ಲಿ ನಾವು ಕೆಟ್ಟದನ್ನ ಚಿಂತಿಸಿಕೊಂಡು ದೇವರು ನಮಗೆ ಕೊಟ್ಟಂತಹ ವ್ಯಕ್ತಿಗಳನ್ನ ಕುಟುಂಬಗಳನ್ನ ಪರಿಸರದಲ್ಲಿರುವವರನ್ನ ಬಹಿಷ್ಕರಿಸದೆ ತಿರಸ್ಕರಿಸದೆ ನಾವು ಅವರ ಮುಂದೆ ಹೌದು ನಾನು ಕ್ರಿಸ್ತನವನು ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುವ ಸ್ವಭಾವದಲ್ಲಿ ಆಕರ್ಷಿತನಾಗುವಂತೆ ಈ ಲೋಕದಲ್ಲಿ ಜೀವಿಸುವಂತೆ ಮಾಡುವುದೇ ಈ ಕ್ರಿಸ್ತ ಜಯಂತಿಯ ಸಂಕೇತರು ಫ್ರೀಸರು ಎರಡನೇದಾಗಿ ಪ್ರಭು ಎಷ್ಟು ಹೇಳಿದರು ನೀನು ನಿನ್ನ ಮನೆಗೆ ದೀಪ ಎಂದು ಹೇಳಲಿಲ್ಲ ನಿನ್ನ ಬೀದಿಗೆ ದೀಪ ಹೇಳಲಿಲ್ಲ ನೀನು ಬೆಳಕು ಎಂದು ಹೇಳಲಿಲ್ಲ ಹೇಳಿದರು ನೀವೇ ಈ ಲೋಕಕ್ಕೆ ನೀವೇ ಜ್ಯೋತಿ ಈ ಲೋಕಕ್ಕೆ ನೀವೇ ಜ್ಯೋತಿ ಕತ್ತಲು ತುಂಬಿದ ಪ್ರತಿಯೊಬ್ಬರ ಬಾಳಿಗೆ ಬೆಳಕು ನಾವಾಗಬೇಕು ಸೋತು ಹೋದ ಬದುಕಿಗೆ ನಾವು ಬೆಳಕಾಗಬೇಕು ದಾರಿದ್ರ್ಯದ ಜೀವಿತಕ್ಕೆ ನಾವು ಬೆಳಕಾಗಬೇಕು ಹೌದು ಪ್ರಿಯರೇ ಮತ್ತೊಬ್ಬರಿಗೆ ನಾನು ಬೆಳಕಾಗಿ ಜೀವಿಸಬೇಕು ನನ್ನ ಮಾತು ಒಂದು ಬೆಳಕಾಗಬೇಕು ನನ್ನ ಪ್ರವರ್ತನೆಗಳು ಒಂದು ಬೆಳಕಾಗಬೇಕು ಕೇವಲ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಬಲಿಪೂಜೆಗೆ ಪೂಜೆಗೆ ಹೋಗ್ತೀನಿ ಶುಭ ಸಂದೇಶ ಸಾರ್ತೀನಿ ನಾನು ನಾನು ಹಲವಾರು ವಿಧದಲ್ಲಿ ನಾನು ಒಂದು ದಿನಕ್ಕೆ ಇಷ್ಟು ಗಂಟೆ ಅಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀನಿ ಇದಾವುದು ಇದೆಲ್ಲವೂ ವ್ಯರ್ಥ ಇದೆಲ್ಲವೂ ವ್ಯರ್ಥ ಇದು ನೀ ಬೆಳಕೆಂದು ಎಣಿಸುವುದು ನಿನ್ನ ನನ್ನ ತೃಪ್ತಿಗಾಗಿ ನನಗೆ ಮಾತ್ರ ತೃಪ್ತಿ ನಾನು ಪ್ರಾರ್ಥನೆ ಮಾಡಿದೆ ನಾನು ಪ್ರಾರ್ಥನೆ ಮಾಡಿದೆ ನಾನು ಪ್ರಾರ್ಥನೆ ಮಾಡ್ತಾ ಇದೆ ನನ್ನ ತೃಪ್ತಿ ಆದರೆ ನನ್ನ ಹಾಗೂ ನಿನ್ನ ಪ್ರಾರ್ಥನೆ ಬೆಳಕಾಗಬೇಕು ನನ್ನ ನಿಮ್ಮ ಎಲ್ಲರ ಪ್ರಾರ್ಥನೆ ಬೆಳಕಾಗಬೇಕು ಆ ಪ್ರಾರ್ಥನೆ ಯಾವಾಗ ಬೆಳಕಾಗುವುದು ನಾನು ಒಳ್ಳೆಯ ಕಣ್ಣುಗಳಿಂದ ನೋಡುವಾಗ ಒಳ್ಳೆಯ ಹೃದಯದಿಂದ ನಾನು ಚಿಂತಿಸುವಾಗ ನಾನು ಬೆಳಕಾಗಬೇಕು ಪರರಿಗೆ ನಾನು ನನ್ನ ವಿಶ್ವಾಸ ಪ್ರಕಟವಾಗಬೇಕು ನಾನು ಕ್ರಿಸ್ತನವನು ಎಂಬುದನ್ನು ಪ್ರತಿಯೊಬ್ಬರು ಹರಿಯಬೇಕು ಅವರ ಕಣ್ಣುಗಳ ಬೆಳಕು ಅವರ ಕಣ್ಣುಗಳ ಕತ್ತಲೆ ಹೋಗಲಾಡಿ ಹೋಗಲಾಡಿಸಿ ಅವರ ಬೆಳಕಿನಿಂದ ಅವರು ನಮ್ಮನ್ನ ಕಾಣ ನೋಡುವಾಗ ಹೇಳಬೇಕೆ ನಿಜವಾಗಿ ಇವನು ಕ್ರಿಸ್ತನವನು ನಿಜವಾಗಿಯೂ ಇವನು ವಿಶ್ವಾಸಿ ಕ್ರಿಸ್ತನ ಬರೀ ಕೂಗಾಟ ಕಿರುಚಾಟ ಪ್ರಾರ್ಥನೆಯಿಂದ ಅಲ್ಲ ಪ್ರಾರ್ಥನೆ ಮಾಡಿದ್ರೆ ಬೆಳಕಾಗುವುದಿಲ್ಲ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿ ನಾನಾಗಿರುವಾಗ ನನ್ನ ಜೀವಿತದಲ್ಲಿ ನಾನು ಕತ್ತಲನ್ನು ಹೋಗಲಾಡಿಸಬೇಕು ಮೊದಲು ನನ್ನಲ್ಲಿರುವ ಕತ್ತಲೆಯನ್ನು ನಾನು ತೆಗೆದುಹಾಕಬೇಕು ಎರಡನೇದು ನನ್ನ ಮುಂದೆ ಇರುವಂತಹ ವ್ಯಕ್ತಿಗಳಲ್ಲಿರುವಂತಹ ಕತ್ತಲೆಯನ್ನು ನಾನು ತೆಗೆದಾಕಬೇಕು ಅವರಿಗೆ ನಾನು ಬೆಳಕಾಗಬೇಕು ಆ ಎಷ್ಟು ಒಳ್ಳೆಯ ಮನುಷ್ಯ ಇವನು ಎಷ್ಟು ಒಳ್ಳೆಯ ಮನುಷ್ಯ ಇವಳು ಏ ಇವಳ ಜೀವನ ಇವನ ಜೀವನ ಪ್ರಾರ್ಥನೆಗೆ ತಕ್ಕದ್ದಾದ ಜೀವನ ಪ್ರಶಂಸೆ ಉಂಟಾಗಬೇಕು ಆದರೆ ನಿನ್ನ ನನ್ನ ಪ್ರಾರ್ಥನೆಯಲ್ಲಿ ಕೇವಲ ಶಬ್ದವಾಗಿ ನಮ್ಮಲ್ಲಿ ಕೆಟ್ಟದ್ದು ಇಟ್ಟುಕೊಂಡು ಈ ಕ್ರಿಸ್ತ ಜಯಂತಿಯ ಸಂಕೇತವಾಗಿರುವಂತಹ ಪ್ರೀತಿಯನ್ನು ತೊರೆದು ನನಗೆ ಬೇಕಾದವರನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾ ನನಗೆ ಬೇಕಾದವರ ಮನೆಯನ್ನು ಮಾತ್ರ ಸಂಧಿಸುತ್ತಾ ನನಗೆ ಬೇಕಾದವರನ್ನು ಮಾತ್ರ ನಾನು ಪ್ರೀತಿಸುತ್ತಾ ನನಗೆ ಬೇಡದವರನ್ನ ಒಂದೊಬ್ಬರನ್ನ ಬದಿಗೊತ್ತುತ್ತವೆ ಆ ಇವರು ಈಗ ಹೇಳಿದ್ರು ಅದರಿಂದ ಅವರ ಹತ್ರ ಬೇಡ ಅವರನ್ನ ಹಾಗೆ ಮಾಡಿದ್ರು ಅದರಿಂದ ಅವರು ನನಗೆ ಬೇಡ ಅವರು ಈ ರೀತಿ ಹೇಳಿಬಿಟ್ರು ಅದಕ್ಕಾಗಿ ಅವರು ಬೇಡ ಒಬ್ಬವರನ್ನ ಒಬ್ಬೊಬ್ಬರನ್ನ ನಾವು ಬದಿಗೊತ್ತುತ್ತೇವೆ ಬದಿಗೊತ್ತಿ ಕ್ರಿಸ್ತ ಜಯಂತಿಯನ್ನು ನಾನು ಆಚರಿಸುತ್ತೇನೆ ಎಂಬುದಾದರೆ ಅದು ಕೇವಲ ಆಚರಣೆ ಅಷ್ಟೇ ಅದು ಕೇವಲ ಆಚರಣೆ ಅಷ್ಟೇ ಅದು ದೇವರಿಗೆ ದೇವರಿಗೆ ಪ್ರಿಯವಾದುದಲ್ಲ ಓ ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತ ಕೇವಲ ಶಬ್ದದ ಜೀವಿತವಲ್ಲ ಶಕ್ತಿಯ ಜೀವಿತವಾಗಬೇಕು ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಕಳವಳವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಇಟ್ಟುಕೊಂಡು ಅಥವಾ ವೈರಾಗ್ಯ ಮನಸ್ತಾಪವನ್ನು ಇಟ್ಟುಕೊಂಡು ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾನೆ ಎಂಬುದಾದರೆ ನಾನು ಹಾಗೂ ನೀವು ಬೋಗಸ್ ನಾನು ಮತ್ತು ನೀವು ಬೋಗಸ್ ಎಷ್ಟು ಪ್ರಾರ್ಥನೆ ಮಾಡಬಹುದು ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ನಿನ್ನ ಬೀದಿಯಲ್ಲಿರುವವರೆಲ್ಲರಿಗೂ ನೀನು ಸಿಹಿ ಹಂಚಬಹುದು ಅದು ದೇವರಿಗೆ ಮೆಚ್ಚುಗೆ ಹಾಕುವುದಿಲ್ಲ ನೀನು ಎಲ್ಲಾ ಬಡವರಿಗೆ ದರಿದ್ರರಿಗೆ ಊಟವನ್ನು ಬಡಿಸಬಹುದು ಅದು ದೇವರಿಗೆ ಮೆಚ್ಚುಗೆ ಹಾಕುವುದಿಲ್ಲ ಯಾಕೆಂದ್ರೆ ದೇವರು ಕೊರಗುತ್ತಾರೆ ಅಯ್ಯೋ ನಾನಿವನನ್ನು ಪ್ರೀತಿಸುವುದಕ್ಕಾಗಿ ಸ್ವರ್ಗವನ್ನು ತ್ಯಜಿಸಿ ನನ್ನ ಸ್ವರ್ಗದ ಪದವಿಯನ್ನು ತ್ಯಜಿಸಿ ಈ ಮೂಲಕಕ್ಕೆ ಬಂದರೆ ಇವನಾದರೂ ಒಬ್ಬರನ್ನು ಪ್ರೀತಿಸಲು ನೋಡದೆ ಪ್ರೀತಿಸದೆ ಇವಳಾದರೂ ಮತ್ತೊಬ್ಬರನ್ನು ಪ್ರೀತಿಸದೆ ಕೇವಲ ಕೊರತೆಗಳಲ್ಲಿಯೂ ಇವಳ ವೈರಾಗ್ಯ ಮನಸ್ತಾಪದಲ್ಲಿಯೂ ಇವತ್ತನ್ನು ಇದ್ದಾನೆ ಎಂಬುದಾಗಿ ಪ್ರಭೇಸು ನನ್ನನ್ನು ನಿಮ್ಮನ್ನು ಕುರಿತು ಚಿಂತಿಸುತ್ತಾರೆ ಕಣ್ಣೀರಿಡುತ್ತಾರೆ ಪ್ರಿಯರೇ ಕ್ರಿಸ್ತ ಜಯಂತಿ ನಮ್ಮನ್ನು ನಿಮ್ಮನ್ನು ಆತನ ಅಡಿಗೆ ಕರೆದುಕೊಂಡು ಹೋಗುವಂಥದ್ದು ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ ಮಾಡುವಂಥದ್ದು ಹೌದು ನನ್ನ ಸಹೋದರನೇ ಸಹೋದರಿ ನಾವು ಯಶುವಿನ ಮುಂದೆ ನಾವಿದ್ದೇವೆ ನಮ್ಮ ಚಿಂತೆಗಳನ್ನೆಲ್ಲವನ್ನು ದೂರ ಮಾಡಲು ಬಂದಂತಹ ಪ್ರವೇಶಸು ನಮ್ಮ ಪಾಪಗಳನ್ನೆಲ್ಲವನ್ನು ದೂರ ಮಾಡಲು ಬಂದಂತಹ ಪ್ರವೇಶಸು ನಮ್ಮ ಶಾಪಗಳೆಲ್ಲವನ್ನು ತೆಗೆದು ದೂರ ಮಾಡಲು ಬಂದಂತಹ ಪ್ರವೇಶಸು ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನೆಲ್ಲವನ್ನು ತೆಗೆದುಹಾಕಲು ಬಂದಂತಹ ಪ್ರಭೇಯಸ್ಸು ನಮ್ಮ ಆಂತರಿಕ ಗಾಯಗಳೆಲ್ಲವನ್ನೂ ತೆಗೆದುಹಾಕಲು ಬಂದಂತಹ ಪ್ರವಯಸ್ಸು ನಮಗಾಗಿ ತನ್ನನ್ನೇ ಸಮರ್ಪಿಸುವುದಕ್ಕೆಂದೇ ನಮಗಾಗಿ ತನ್ನ ಪ್ರಾಣವನ್ನ ಕೊಡುವುದಕ್ಕೆಂದೇ ರಕ್ತವನ್ನು ಸುರಿಸಿ ದಾರಿ ಎರಿಯುವುದಕ್ಕೆಂದೇ ಈ ಲೋಕಕ್ಕೆ ಬಂದಂತಹ ಪ್ರವೇಯಸ್ಸು ನನ್ನ ನಿಮ್ಮ ರಕ್ಷಕರಾದ ಪ್ರವೇಯಸ್ಸು ಈ ಕ್ರಿಸ್ತ ಜಯಂತಿ ನಮ್ಮ ರಕ್ಷಣೆಗಾಗಿ ಬಂದಂತಹ ಕ್ರಿಸ್ತ ಜಯಂತಿ ನನಗಾಗಿ ನಿನಗಾಗಿಯೇ ರಕ್ಷಣೆಗಾಗಿ ಪಾಪ ಪರಿಹಾರಕ್ಕಾಗಿ ಜನಿಸಿ ಬರುವಂತಹ ಕ್ರಿಸ್ತ ಜಯಂತಿ ಪ್ರಯಿಸಲು ಹಲಳೀಯ ಹಲವೀಯ ಈಗ ನಾವು ಪ್ರವೇಶ ಕುರಿತು ಯೋಚಿಸುವಾಗ ಈ ಕ್ರಿಸ್ತ ಜಯಂತಿಗೆ ಮುಖ್ಯ ಮೂಲವಾದಂತಹ ಒಂದು ವ್ಯಕ್ತಿಯನ್ನು ನಾವು ಸ್ಮರಿಸಲೇಬೇಕು ಅವರೇ ಕಾರಣ ಈ ಕ್ರಿಸ್ತ ಜಯಂತಿಯನ್ನ ನಾವು ಆಚರಿಸಲು ಅವರೇ ಕಾರಣ ಅವರೇ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ಅವೆ ಮರಿಯ ಅವೆ ಮರಿಯ ಅವೆ ಮರಿಯ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರೇ ಕ್ರಿಸ್ತ ಜಯಂತಿಗೆ ಮೆರುಗು ಈ ಕ್ರಿಸ್ತ ಜಯಂತಿಯ ಆಚರಣೆಗೆ ಪರಿಶುದ್ಧ ಮಾತೆ ಮರಿಯಮ್ಮನವರೇ ಮೂಲೆಗಲ್ಲು ದೇವರ ಮುಂದೆ ತನ್ನನ್ನೇ ತಗ್ಗಿಸಿಕೊಂಡು ದೈವ ಚಿತ್ತಕ್ಕೆ ಶರಣಾದವಳು ದೈವ ಚಿತ್ತಕ್ಕೆ ಶರಣ ಪರಿಶುದ್ಧ ತಾಯಿ ಮಾತೆ ಮರೇನವರು ತನ್ನನ್ನೇ ಸಂಪೂರ್ಣವಾಗಿ ತಗ್ಗಿಸಿಕೊಂಡರು ತನ್ನ ಪ್ರಭು ಯಶಸ್ಸನ್ನು ತನ್ನ ಗರ್ಭದಲ್ಲಿ ಅವರು ಸ್ವೀಕರಿಸುವುದಕ್ಕೆ ಮುಂಚಿತವಾಗಿ ಅವರು ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು ಇಗೋ ದೇವರ ರಾಸಿ ಎಂದರು ದೈವಚಿತ್ತದಂತೆಯೇ ಆಗಲಿ ಎಂದರು ತಮ್ಮನ್ನು ಒಪ್ಪಿಸಿಕೊಟ್ಟರು ಅವರು ಲೋಕವನ್ನು ನೋಡಲಿಲ್ಲ ಪರಿಸರ ನೋಡಲಿಲ್ಲ ಸದುಕಾಯ ನೋಡಲಿಲ್ಲ ಧರ್ಮಶಾಸ್ತ್ರಿಗಳನ್ನು ನೋಡಲಿಲ್ಲ ಯಾಜಕರನ್ನು ನೋಡಿಲ್ಲ ಧರ್ಮ ಪಂಡಿತರನ್ನು ನೋಡಲಿಲ್ಲ ಮೌಷಿ ನಿಯಮಗಳನ್ನು ನೋಡಲಿಲ್ಲ ಯಾವುದನ್ನು ನೋಡಲಿಲ್ಲ ನನ್ನನ್ನು ಒಡೆಯುತ್ತಾರೆ ಬೈಯುತ್ತಾರೆ ನನ್ನನ್ನು ಕೊಲೆ ಮಾಡುತ್ತಾರೆ ಕಲ್ಲುಗಳಿಂದ ಒಡೆಯುತ್ತಾರೆ ಯಾವುದನ್ನು ಚಿಂತಿಸಲಿಲ್ಲ ತಾಯಿ ಅರಿಯಾ ನೀನು ಒಂದು ಮಗುವನ್ನು ಹೇರುವೆ ಇನ್ವಿಟೇಷನ್ ಕೊಡ್ತಾರೆ ದೇವರು ಒಂದೇ ಇಡೀ ಪ್ರಪಂಚದಲ್ಲಿ ಪ್ರಿಯರೇ ನಾವು ನೋಡುವುದಾದರೆ ದೇವರು ಯಾರ ಬಳಿಯಲ್ಲಿ ಹೋಗಿ ನನಗೆ ಅದು ಮಾಡಿ ಇದು ಮಾಡಿ ಎಂದು ಕೇಳಲಿಲ್ಲ ಯಾರ ಬಳಿಯಲ್ಲಿ ಹೋಗಿಯೂ ತನಗೆ ಬೇಕಾದದ್ದನ್ನು ಕೊಡುವೆ ತನಗೆ ಏನು ಬೇಕೋ ಅದು ಯಾರ ಬಳಿಯಲ್ಲಿ ಹೋಗಿ ದೇವರು ಕೇಳಲಿಲ್ಲ ಯಾರಲ್ಲಿಯೂ ಕೇಳಲಿಲ್ಲ ದೇವರು ಕೈ ಚಾಚಿದ್ದು ದೇವರು ಪ್ರಾರ್ಥಿಸಿದ್ದು ಮಾತೆ ಮರಿಯಳಲ್ಲಿ ಮಾತ್ರವೇ ಅವೇ ಮರಿಯ ಅವೇ ಮರಿಯ ಅವೇ ಮರಿಯ ಭಿನ್ನ ಮಾತನಾಡುವುದೇ ಪ್ರಾರ್ಥನೆ ಮಾತೇ ಮರೆಯಮ್ಮನವರೊಂದಿಗೆ ದೇವರು ಭಿನ್ನಯಿಸ ದೇವರು ಭಿನ್ನಯಿಸಿದರು ದೇವರು ಆಯ್ಕೆ ಮಾಡಿಕೊಂಡರು ದೇವರ ನೇರವಾಗಿ ಮಾತೆ ಮರೆಯಮ್ಮನ ಕೆಲವರು ಇದಕ್ಕೆ ಏನೋ ಕ್ರಾಸ್ ನೋಟ್ಗಳನ್ನ ಹಾಕ್ಬಹುದು ಅದಕ್ಕೆ ಮುಂಚಿತವಾಗಿ ಪೈತ್ರಾತು ತಿಳಿಸ್ತಾ ಇದ್ದಾರೆ ದೇವರು ನೇರವಾಗಿ ಮರೆಯೋಣ ಅನುಮತಿಯನ್ನು ಕೇಳಬೇಕಾಗಿಲ್ಲ ಯೇಸು ಸ್ವಾಮಿ ಲೋಕಕ್ಕೆ ಜನಿಸಬೇಕು ಅಂತೇಳಿ ದೇವರ ಮಾತೆ ಮೇರ ಹತ್ರ ಬಂದ್ಬಿಟ್ಟು ಮರಿಯಾ ಏನು ಹೇಳ್ದೇನೆ ಡೈರೆಕ್ಟ್ ಆಗಿ ಮಾತೆ ಮರವರ ಗರ್ಭದಲ್ಲಿ ಯೇಸುವ ಜನಿಸುವಂತೆ ಮಾಡಬಹುದಾಗಿತ್ತು ಮಾಡಲಿಲ್ಲ ದೂತನನ್ನು ಕಳುಹಿಸಿದರು ಹೋಗು ಆ ಮರೆಯಳಲ್ಲಿ ಏಳು ನಾನೊಂದು ಪದ್ಧತಿ ಇಟ್ಟಿದ್ದೇನೆ ನಾನೊಂದು ಪ್ಲಾನ್ ಇಟ್ಟಿದ್ದೇನೆ ನಾನು ಆಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆದಿಯಲ್ಲಿ ನನ್ನ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೇನೆ ಅವಳ ಪಾಪದೋಷವನ್ನು ನೀಗಿಸುವುದಕ್ಕಾಗಿ ಅವಳ ಮೇಲಿನ ಅಪವಾದವನ್ನು ತೊಡೆಯುವುದಕ್ಕಾಗಿ ನಾನು ಈ ಮರೆಯಳ ಆಯ್ಕೆ ಮಾಡಿಕೊಂಡಿದ್ದೇನೆ ಅದರಿಂದ ಮೊದಲು ಹೋಗಿ ನೀನು ಅವಳಲ್ಲಿ ಮಾತನಾಡು ಅವಳಿಗೆ ಸಂಗತಿಯನ್ನು ತಿಳಿಸು ಅವಳು ಒಪ್ಪಿಕೊಳ್ಳುತ್ತಾರೆ ಇನ್ವಿಟೇಷನ್ ಕೊಡ್ತಾರೆ ದೇವರು ತಂದೆ ದೇವರು ಮರಿಯಳ ಬಳಿ ಕೇಳುತ್ತಾರೆ ದೇವರು ಯಾರ ಬಳಿಯಲ್ಲಿ ಏನು ಕೇಳಲಿಲ್ಲ ಲೋಕವನ್ನು ಸೃಷ್ಟಿ ಮಾಡುವಾಗಲೂ ಯಾರನ್ನು ಕೇಳಲಿಲ್ಲ ತ್ರೈಯಕ ದೇವರೊಂದಿಗೆ ಅವರು ಮಾಡಿದರು ಆದರೆ ಇಲ್ಲಿ ತನ್ನ ಪ್ರಿಯ ಪುತ್ರನನ್ನು ಈ ಲೋಕಕ್ಕೆ ಕಳಿಸುವುದಕ್ಕೆ ಒಂದು ಮನುಷ್ಯನ ಅವಶ್ಯಕತೆ ಉಂಟಾಯಿತು ದೇವರೊಂದು ಬಹಿಷ್ಕರಿಸಿದ್ದರು ಏನೇನು ತೋಟದಿಂದ ಅವನನ್ನ ಅವಳನ್ನ ಬಹಿಷ್ಕರಿಸಿದ್ದರು ಆ ಬಹಿಷ್ಕರಿಸಿದಂತಹ ವೇದನೆ ದೇವರೊಂದಿಗೆ ಇತ್ತು ಆದ್ದರಿಂದಲೇ ಅವರು ಅದೇ ಅವಳನ್ನ ಪಾಪ ಪರಿಹಾರವನ್ನು ಕೊಡುವಂತಹ ತನ್ನ ಪ್ರಿಯ ಪುತ್ರನನ್ನ ಪ್ರಿಯ ಪುತ್ರನಿಗೆ ಜನ್ಮ ಕೊಡುವಂತೆ ಈ ದೇವರು ನೇರವಾಗಿ ಯೇಸು ಸ್ವಾಮಿ ನೀಲೋಕಕ್ಕೆ ಕಳಿಸ್ಬಿಡ್ಬೋದಾಗಿತ್ತು ಆ ಆದ ಮತ್ತು ಅವ್ವಳ ಮುಖಾಂತರ ಸೃಷ್ಟಿಕಾರ್ಯವನ್ನ ದೇವರು ಮಾತ್ತೆ ಮರೆಯ ಮುಖಾಂತರವಾಗಿ ಬಂದು ಕೇಳುತ್ತಾರೆ ನೀನು ಒಂದು ಮಗುವನ್ನು ಹೆರುವೆ ನೀನು ಅವನಿಗೆ ಒಂದು ಹೆಸರನ್ನು ಕೊಡಬೇಕು ನೀನು ದೈವಾನುಗ್ರಹ ಬರೀತಳು ಪ್ರಿಯರೇ ಮಾತೆ ಮರಿಯಮ್ಮನವರ ಬಳಿ ಕೇಳುವಾಗ ಗಾಬರಿ ದೂತ ಮೂಲಕವಾಗಿ ಮಾತೆ ಏನನ್ನೂ ಮಾತಾಡಲಿಲ್ಲ ಕೆಲವು ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನ ಕೇಳಿದ್ರೆ ಬಾಲ್ಯದಲ್ಲಿ ಅರ್ಥೈಸದೆ ಅಜ್ಞಾನದಲ್ಲಿರುವಂತಹ ಮಾತುಗಳು ಚಿಕ್ಕ ಪುಟ್ಟ ಆದರೆ ಎಲ್ಲ ಹೇಳಿ ಬರುವಾಗ ಅಲ್ಲಿ ಹೇಳಿದಂತಹ ಮಾತು ಒಂದೇ ಮಾತೆ ಮರಿಯಮ್ಮನವರು ದೇವರ ಚಿತ್ತದಂತೆ ನನಗಾಗ ದೈವಚಿತ್ತದಂತೆ ನನಗಾಗಲೇ ಮಾತೆ ಮರಿಯಮ್ಮನವರ ಸಮ್ಮತಿಯ ಮೂಲಕವಾಗಿ ದೇವರು ರಕ್ಷಕರಾಗಿರುವ ಪ್ರಭು ಮನುಷ್ಯನಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ದೇವರ ಸೃಷ್ಟಿ ಕಾರ್ಯ ಹೇಗೆ ಆದಮ ಅವಳ ಮುಖಾಂತರವಾಗಿ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು ಅದೇ ರೀತಿ ತನ್ನ ಪ್ರಿಯ ಪುತ್ರನ ಸೃಷ್ಟಿ ಕಾರ್ಯವನ್ನು ಸಹ ಇಲ್ಲಿ ಮಾತೆ ಮರಿಯಮ್ಮನವರ ಮೂಲಕವಾಗಿ ದೇವರು ಕೊಟ್ಟರು ಹಾಲಲೀಯ ಹಾಲನೀಯ ಹಾಲಲೀಯ ಹೌದು ನನ್ನ ಸಹೋದರನೇ ಸಹೋದರಿಯೇ ನೋಡಿ ಗಾಬರಿ ಶುಭ ಸಂದೇಶವನ್ನು ನಾವು ಧ್ಯಾನಿಸಬೇಕಾದ್ರೆ ವಿಭಿನ್ನ ರೀತಿಯಲ್ಲಿ ನಾವು ನೋಡಬಹುದು ಇಂದಿನ ಶುಭ ಸಂದೇಶದಲ್ಲಿ ತುಂಬಾ ಆಳವಾದ ಸತ್ಯ ಘಟನೆಯನ್ನು ನಾವು ನೋಡುತ್ತೇವೆ ಗಾಬರಿಯಲ್ ದೂತರು ನೇರವಾಗಿ ಮಾತ್ರೆ ಮರೆಯವರ ಮುಂದೆ ಬರ್ತಾರೆ ಮಾತೆ ಮರೆಯವರು ನೇರವಾಗಿ ಮಾತೆ ಮೆರೆಯವರ ಮುಂದೆ ಬರ್ತಾರೆ ಮಾತೆ ಮೆರೆಯವರ ಮುಂದೆ ಬಂದು ಹೇಳ್ತಾರೆ ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಫಸ್ಟ್ ಇನ್ವಿಟೇಷನ್ ಆ ಗಾಬರಿಯಲ್ ದೂತರು ಮಾರಿಯಮ್ಮನವರನ್ನ ವಂದಿಸುತ್ತಾರೆ ಶುಭವನ್ನ ಕೋರುತ್ತಾರೆ ದೇವರ ವಾಕ್ಯವನ್ನ ಒತ್ತು ತಂದಂತ ಇರುವಂತಹ ಗಾಬರಿಯ ದೂತರು ಒಂದು ಚಿಕ್ಕ ಹುಡುಗಿಯ ಮುಂದೆ ತನ್ನ ತಗ್ಗಿಸಿಕೊಂಡು ಅಲ್ಲಿ ಹೇಳ್ತಾರೆ ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಳೆ ಪ್ರಿಯರ್ ಎಂತ ಮಹತ್ತರವಾದ ಮಾತು ಎಂತ ಮಹತ್ತರವಾದ ನೇರವಾಗಿ ಹೇಳ್ಬಹುದಾಗಿತ್ತು ನೋಡು ಮರಿಯಾ ನನಗೆ ಕಳಿಸಿದರೆ ನೀನು ನಿನಗೆ ಒಂದು ಮಗು ಹುಟ್ಟುತ್ತದೆ ಆ ಮಗುಗೆ ನೀನು ಹೆಸರು ಹೆಸರಿಡಬಹುದು ಅಂತ ಇಲ್ಲ ಬಂದ ತಕ್ಷಣ ಮಾತೇನ ವಂದಿಸಿದರು ವಂದಿಸಿದರು ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ನಿನಗೆ ಶುಭವಾಗಲಿ ಇವತ್ತು ಹಲವಾರು ಸಭೆಗಳನ್ನು ನಾವು ನೋಡ್ತೇವೆ ಹಲವಾರು ಜನರನ್ನ ನೋಡ್ತೇವೆ ಪ್ರಭು ಯೇಸುವಿಗೆ ಜನ್ಮ ಕೊಡುವಂತಹ ರಕ್ಷಕರಿಗೆ ಜನ್ಮ ಕೊಡುವಂತಹ ಮೆಸ್ಸಾಯನಿಗೆ ಜನ್ಮ ಕೊಡುವಂತಹ ಮಾರನಾಥನಿಗೆ ಜನ್ಮ ಕೊಡುವಂತಹ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ರಕ್ಷಣೆ ಕೊಡುವಂತಹ ಪ್ರಭು ಯೇಸುವನ್ನ ನೋಡ್ತೇವೆ ಇಂತಹ ಒಂದು ರಕ್ಷಕರಿಗೆ ಜನ್ಮ ಕೊಡುವಂತಹ ಪರಿಶುದ್ಧ ತಾಯಿ ಬಟ್ ಎಷ್ಟು ಜನ ಈ ಈ ಎಷ್ಟು ಜನ ಗಳಾಗಿರುವವರು ಅಜ್ಞಾನದಲ್ಲಿರುವವರು ಎಷ್ಟೋ ಜನ ಈ ಮಾತೆಯನ್ನ ಗೌರವಿಸುವುದಿಲ್ಲ ಅವರ ನಿರ್ಲಕ್ಷ್ಯ ಮಾಡುತ್ತಾರೆ ಕೆಲವರು ಮಾತೆಯನ್ನ ಕೆಟ್ಟದಾಗಿ ಮಾತನಾಡ್ತಾರೆ ನನ್ನ ಮುಂದೆ ಮಾತನಾಡಿದರೆ ಅದು ದೆವ್ವ ದುರಾತ್ಮ ಯೂಧನ ಬರದ ಪತ್ರವನ್ನು ತೆಗೆದುಕೊಂಡು ಹೇಳ್ತಾರೆ ಅವರು ಎರೆಮಿಯನ ಪತ್ರವನ್ನು ತೆಗೆದುಕೊಂಡು ಅಲ್ಲಿ ಮಾತೆ ಮರಿಮನವರನ್ನ ಅಲ್ಲಿ ಆ ಸೈತಾನನಿಗೆ ಅವರು ಹೋಲಿಕೆ ಮಾಡುತ್ತಾರೆ ಪ್ರಭು ರಕ್ಷಕರಿಗೆ ಜನ್ಮ ಕೊಟ್ಟಂತಹ ಆ ಇಮ್ಯಾನ್ಯಲ್ಗೆ ಜನ್ಮ ಕೊಡುವಂತಹ ಮಾತೆಯನ್ನ ಧಿಕ್ಕರಿಸುತ್ತಾರೆ ಬಟ್ ನಾನು ನೀವು ಸಾಧಾರಣ ನರ ಮನುಷ್ಯರು ಪಾಪದಲ್ಲಿಯೇ ಮಿಂದು ಹೋಗುವಂತ ಮನುಷ್ಯರು ಪಾಪದಲ್ಲಿಯೇ ಸಾಯುವಂತ ಮನುಷ್ಯರು ಆದರೆ ಸ್ವರ್ಗದಿಂದ ದೇವರ ವಾಕ್ಯವನ್ನು ಈ ಭೂಲೋಕಕ್ಕೆ ತರುವಂತ ಗಾಬರಿಯರ್ ದೂತರು ಆ ಮಾತೆಯ ಮುಂದೆ ಸಂಪೂರ್ಣವಾಗಿ ಅವರು ತಗ್ಗಿಸಿಕೊಂಡಿಡಿದ್ದು ದೈವಾನುಗ್ರಹ ಬರೀತಾಳೆ ನಿನಗೆ ಶುಭವಾಗಲಿ ಗಾಬರಿಯರ್ ದೂತರು ಅವರನ್ನು ಗೌರವಿಸಿದರು ಮಾತಿನ ಮೇರನ್ನು ಗೌರವಿಸಿದರು ಆದರೆ ಇವತ್ತು ನರಮನುಷ್ಯನಾಗಿರುವವನು ನನಗೆ ಬೈಬಲ್ ಗೊತ್ತು ನನಗೆ ವಾಕ್ಯ ಗೊತ್ತು ಎಂದು ಹೇಳುವವನು ಸತ್ಯ ಗೊತ್ತು ಎಂದು ಹೇಳುವವನು ಆ ಮಾತೆ ಮರಿಯಮ್ಮನನ್ನು ತಿರಸ್ಕರಿಸುತ್ತಾನೆ ಯಾವ ವಿಶ್ವಾಸ ಗೊಡ್ಡು ವಿಶ್ವಾಸ ವಿಶ್ವಾಸ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನೇ ಸ್ವೀಕರಿಸದೆ ಹೋದ ಮೇಲೆ ಅವನು ಯಶು ಕ್ರಿಸ್ತನ್ ಹೇಗೆ ಸ್ವೀಕರಿಸಲು ಸಾಧ್ಯ ಗಾಬ್ರಿಯಲ್ ದೂತರು ಮಾತೆ ಇದ್ದಾರೆ ಅವರನ್ನು ಅವರನ್ನ ಇದ್ದಾರೆ ಅವರೊಂದಿಗೆ ವಿನೀಯತೆಯಿಂದ ಮಾತನಾಡಿ ದೈವಾನುಗ್ರಹ ಬರೆಯುತ್ತಾರೆ ನನಗೆ ಶುಭವಾಗಲಿ ಎಂದು ಹೇಳುತ್ತಾ ಇದ್ದಾರೆ ಆದರೆ ಇಲ್ಲಿ ಇಲ್ಲಿ ಈ ಲೋಕದಲ್ಲಿ ಅಜ್ಞಾನದಿಂದ ತುಂಬಿರುವವರು ಅದೇ ಮಾತೆ ತಿರಸ್ಕರಿಸುತ್ತಾ ಇದ್ದಾರೆ ಅವನನ್ನು ಹೇಳುತ್ತಾನೆ ಇವನ ವಿಶ್ವಾಸಿ ಇವನ ದೊಡ್ಡ ಪ್ರಸಂಗಿ ಇವನಿಗೆಲ್ಲ ಗೊತ್ತು ಅವನು ಡೋಂಗಿ ಭಟ್ಟ ಎಂದು ಯಾರಿಗೂ ಗೊತ್ತಿಲ್ಲ ಮಾತಿನ ನಿರಾಕರಿಸುವರೆಲ್ಲರೂ ಡೊಂಗಿಬಟ್ಟರೆ ತಮ್ಮ ಅವಶ್ಯಕತೆಗಳನ್ನು ಪೂರೈಸುವವರು ಸತ್ಯದ ಅರಿವಿಲ್ಲದೆ ಅಜ್ಞಾನದಲ್ಲಿರುವವರು ಒಂದೇ ಸಾಕು ಬೇರೆ ಯಾವುದು ಬೇಡ ಮಾತೆ ಮರಿನ ಒಂದು ಮೊಟ್ಟೆಯ ಸಿಪ್ಪೆಗೆ ಸರಿಸಮಾನವಾಗಿ ನೋಡುವಂತಹ ಅಜ್ಞಾನಿ ಜನರು ಪಾಪಿಗಳು ಲೋಕದ ಪರಿವೇ ಇಲ್ಲದವರು ನನಗೆ ಬೈಬಲ್ ಗೊತ್ತು ಎಂದು ಹೇಳ್ತಾರೆ ಅಷ್ಟೇ ಬರ್ತು ಬೈಬಲ್ ಗೊತ್ತು ಅಷ್ಟೇ ಬರ್ತು ಸತ್ಯ ಗೊತ್ತಿಲ್ಲ ಇಲ್ಲಿ ಗಾಬ್ರಿಯಲ್ ದೂತರೆ ಸ್ವತಃ ತಾಯಿ ಮಾತೆ ಮೆರವನ್ನ ಬಂದು ಸಂಧಿಸಿ ಹೇಳ್ತಾ ಇದ್ದಾರೆ ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ಮಾಡ್ತೀವಿ ಯಾರಿಗಾದ್ರೂ ನಮಸ್ಕಾರ ಎರಡು ಕೈಗಳನ್ನು ಜೋಡಿಸ್ತೇವ ನಮಸ್ಕಾರ ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ತೇವೆ ಹಾಗೂ ಪ್ರಯತ್ನ ಎಂಬುದಾಗಿ ಹೇಳ್ತೇವೆ ಕೈಗಳನ್ನ ಎತ್ತಿ ಮಾಡುತ್ತೇವೆ ಒಂದು ಅಪ್ಪಿಗೆ ಮೂಲಕವಾಗಿ ನಾವು ಸ್ವಾಗತಿಸುತ್ತೇವೆ ಕೈಗಳನ್ನು ಹಿಡಿದುಕೊಳ್ಳುವುದರ ಮೂಲಕವಾಗಿ ಸ್ವಾಗತಿಸುತ್ತೇವೆ ಚುಂಬನನ್ನು ಕೊಡುವುದರ ಮೂಲಕವಾಗಿ ಸ್ವಾಗತಿಸುತ್ತೇವೆ ಇದೇ ಸ್ವಾಗತವನ್ನು ಗಾಬರಿ ದೂತರು ಮಾಧ್ಯಮದವರಿಗೆ ವಾಕ್ಯದ ಮೂಲಕವಾಗಿ ಪ್ರಕಟಿಸಿದರು ದೈವಾನುಗ್ರಹ ಬರೀತಾರೆ ಶುಭವಾಗಲಿ ಎರಡನೇದಾಗಿ ಅದೇ ಗಾಬರಿಯ ದೂತರು ಹೇಳುತ್ತಿದ್ದಾರೆ ಕರ್ತರು ನಿನ್ನೊಡನಿದ್ದಾರೆ ಆಮೇನ್ ಅವೇ ಮರಿಯ ಅವೇ ಮರಿಯ ಪ್ರೀಸರು ಪ್ರೀಸರು ಕರ್ತರು ನಿನ್ನೊಡನೆ ಇದ್ದಾರೆ ಸರ್ವೇಶ್ವರ ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ನೋಡಿ ಗಾಬರಿಯಲ್ಲಿ ದೂತಲಿ ಹೇಳ್ತಾ ಇದ್ರೆ ಬಂತು ಯಾರು ಸರ್ವೇಶ್ವರ ಸ್ವಾಮಿ ಮಾತೆಯಲ್ಲಿದ್ದಾರಂತೆ ಮಾತೆ ಮೇಲೆ ಹೇಳ್ತಾರೆ ನಿನ್ನಲ್ಲಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ಈ ಸರ್ವೇಶ್ವರನೇ ಜೊತೆ ಇರುವಂತಹ ಮಾತೆಯನ್ನ ಸ್ವೀಕರಿಸಲು ಅಸಾಧ್ಯವಾಗುವಂತಹ ಅಜ್ಞಾನಿಯಾದ ಪಾಸ್ಟರ್ ಆಗಿ ಸಭಾಪಾಲಕನಾಗಿ ಶುಭ ಸಂದೇಶ ಸಾರುವನಾಗಿ ಯಾವುದೋ ಒಂದು ಸಭೆ ಡಿನಾಮಿನೇಷನ್ ಇಟ್ಟುಕೊಂಡು ಈ ಕುಣಿದಾಡುವಂತಹ ವ್ಯಕ್ತಿಗಳನ್ನ ನಾವು ಯೋಚನೆ ಮಾಡಬೇಕಿಲ್ಲಿ ಕರ್ತರು ನಿನ್ನೊಡನೆ ದಿಕ್ ಸರ್ವೇಶ್ವರ ಯಾರು ಸರ್ವೇಶ್ವರ ನಿನ್ನೊಡನಿದ್ದಾರೆ ಮಾತ್ರ ಮೇಲೆ ನೋಡಿದ್ದಾರೆ ಎಂಬುದಾಗಿ ಗಾಬರಿ ಜೊತೆ ಹೇಳ್ತಾ ಇದ್ದಾರೆ ಇಲ್ಲಿ ಅಜ್ಞಾನಿ ಮನುಷ್ಯ ನಂಬ್ತಾ ಇಲ್ಲ ಸರ್ವೇಶ್ವರ ಜೊತೆಲಿದ್ದಾರೆ ಎಂಬುದಾಗಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ಹೀಗೆ ಸರ್ವೇಶ್ವರನೇ ವಾಸ ಮಾಡುವಂತಹ ಒಂದು ಮಹತ್ತರವಾದಂತಹ ಕೃಪೆಯನ್ನು ಪಡೆದುಕೊಂಡವರೇ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಅವೆ ಮರಿಯಾ ಅವೆಮರಿಯ ಅವೆಮರಿಯ ಸರ್ವೇಶ್ವರ ಮಾತೆ ಮರಿಯಮ್ಮನವರಲ್ಲಿದ್ದರು ಆದಿಯಲ್ಲಿ ಹೇಗೆ ಅಬ್ರಾಹಮಿನೊಡನೆ ಇಸಾಕಿನೊಡನೆ ಯಾಕೋಬಿನೊಡನೆ ಮೌಸಿಯೊಡನೆ ಸರ್ವೇಶ್ವರ ಸ್ವಾಮಿ ಇದ್ದರು ಹಾಗೆಯೇ ಮಾತೆ ಮರಿಯಮ್ಮನವರಲ್ಲಿ ಸರ್ವೇಶ್ವರ ಸ್ವಾಮಿ ಇದ್ದರು ಅವರೊಡನೆಯೇ ಇದ್ದರು ಯಾಕೆಂದರೆ ಪ್ರಭು ಯೇಸುವನ್ನ ಮೂವತ್ತ್ ಮೂರು ವರ್ಷಗಳ ಕಾಲ ಸಾಕಿ ಸಲಹಿ ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಸಿದ್ಧತೆ ಮಾಡುವುದಕ್ಕೋಸ್ಕರವಾಗಿ ಆ ತಾಯಿಯನ್ನು ಬಲಪಡಿಸುವುದಕ್ಕಾಗಿ ತನ್ನ ಪ್ರಿಯ ಪುತ್ರನನ್ನು ಪೋಷಿಸುವುದಕ್ಕಾಗಿ ಸರ್ವೇಶ್ವರ ಸ್ವಾಮಿ ತನ್ನ ಮಗನಿಗಾಗಿ ತಾಯಿ ಮಾತೆ ಮರಿಯಮ್ಮನವರಲ್ಲಿ ತಂಗುತ್ತಾರೆ ವಾಸ ಮಾಡುತ್ತಾರೆ ಕ್ರೈಸ್ತರು ಕ್ರೀಸ್ತರು ಸರ್ವೇಶ್ವರ ಸ್ವಾಮಿ ಮಾತೆಯಲ್ಲಿದ್ದರು ಅದಕ್ಕೆ ಮಾತೆ ನಿಷ್ಕಳಂಕವಾಗಿದ್ದರು ಪರಿಶುದ್ಧರಾಗಿದ್ದರು ಪರಿಶುದ್ಧ ಕನ್ನಿಕೆಯಾಗಿದ್ದರು ಪುರುಷ ಸಂಪರ್ಕವಿಲ್ಲದೆ ಇದ್ದರು ಪಾಪವೇ ಇಲ್ಲದಿದ್ದಳು ಹಳನೀಯ ಹಲನೀಯ ಹಲನಿಯ ಪ್ರಿಯ ಸಹೋದರನೇ ಸಹೋದರಿಯೇ ಹೀಗೆ ಸರ್ವೇಶ್ವರರ ಜೊತೆ ಇದ್ದಂತಹ ತಾಯಿ ದೈವಾನುಗ್ರಹ ಭರಾದಂತಹ ತಾಯಿ ಹೀಗೆ ಈ ತಾಯಿಯನ್ನ ನಾವು ಚಿಂತಿಸಬೇಕು ಬಟ್ ಈ ಎರಡೂ ಪದಗಳನ್ನು ಹೇಳುವಾಗ ಸರ್ವೇ ಮಾತೆ ಮರೆಯವರು ತಬ್ಬಿಬಾದರು ಟೆನ್ಷನ್ ಆದ್ರು ಅಯ್ಯೋ ಇದೇನಿದು ಇದೇನಿದು ಏನೇ ಹೇಳ್ತಾ ಇದಾರಲ್ಲ ಸರ್ವೇಶ್ವರ ನನ್ನೊಳನಿದ್ದಾರೆ ನನ್ನನ್ನು ದೈವಾನುಗ್ರಹ ಬರಿತು ಎಂದು ಹೇಳ್ತಾ ಇದ್ದಾರೆ ಇದೇನಿದು ಇದೇ ನಾನು ಅವರಿಗೆ ಅರಿವಾಗಲಿಲ್ಲ ಮಾತೆ ಮರೆಯವನವರಿಗೆ ಆ ವಾಕ್ಯವನ್ನು ಕೇಳುವಾಗ ಅವರಿಗೆ ಸಾಕಷ್ಟು ಗೊಂದಲವಾಗಿರಬಹುದು ಸಾಕಷ್ಟು ಗೊಂದಲವಾಗಿರಬಹುದು ಅವಳು ಕೇಳಿದ್ದು ಇದೆಂತಹ ಶುಭಾಶಯ ಇದೆಂತಹ ಒಂದು ಶುಭಾಶಯ ಇದೆಂಥ ರೀತಿಯಾದ ಒಂದು ಶುಭಾಶಯವನ್ನು ನನಗೆ ಹೇಳ್ತಾ ಇದ್ದಾರೆ ಈ ಶುಭವಾದ ವರ್ತವನ್ನ ವಾರ್ತೆ ಹೇಳಿ ಇದು ನಂಬಲು ಅಸಾಧ್ಯವಲ್ಲ ಈ ನಾನು ನನ್ನಲ್ಲಿ ಸರ್ವೇಶ್ವರ ಸ್ವಾಮಿ ಹೇಗೆ ಬರಲು ಸಾಧ್ಯ ಇರಲು ಸಾಧ್ಯ ನೋಡಿ ಈ ಎಲ್ಲಾ ವಾರ್ತೆಗಳ ಮೊದಲಿಗೆ ಈ ಆಶೀರ್ವಾದಗಳನ್ನ ಕೊಟ್ಟು ಸರ್ವೇಶ್ವರ ಸ್ವಾಮಿಯ ಚಿತ್ತವನ್ನ ಗಾಬರಿಯ ದೂತರ ಮೂಲಕವಾಗಿ ವ್ಯಕ್ತಪಡಿಸಿ ಮಾತೇ ಮರಿಯಮ್ಮನವರನ್ನ ಸಮ್ಮತಿಸುವಂತೆ ಮಾಡುತ್ತಾರೆ ತಬ್ಬಿಬಾಗಿ ಹೋದ್ಲು ಇದೆಂತಹ ಶುಭಾಶಯ ಎಂಬುದಾಗಿ ಆಕೆಯಲ್ಲಿ ಕೇಳಲಿತು ಸಯೋವಾ ಹೇಳ್ತಾರೆ ಆಗ ಗಾಬರಿ ದೂತ ಹಂಚಬೇಡ ನೀನ್ ಭಯಪಡಬೇಡ ನೀನ್ ಟೆನ್ಷನ್ ಮಾಡಬೇಡ ದೇವರ ಅನುಗ್ರಹ ನಿನಗೆ ಸಿಕ್ಕಿದೆ ನೀನ್ ಟೆನ್ಷನ್ ಮಾಡ ದೇವರ ಅನುಗ್ರಹ ನಿನಗೆ ಸಿಕ್ಕಿದೆ ನೀನೊಬ್ಬ ಮಗನನ್ನ ಪಡೆಯುವೆ ಅವನಿಗೆ ಸಿಬ್ಬ ನಾಮಕರಣ ನಾಮವನ್ನು ನಾಮಕರಣ ನೀನು ಮಾಡಬೇಕು ನೀನ್ ಗರ್ಭವತಿ ಆಗ್ತೀಯಾ ಟೆನ್ಷನ್ ಮಾತವರಿಗೆ ಅಯ್ಯೋ ಅಯ್ಯೋ ಹೇಗೆ ಗರ್ಭವತಿ ಆಗ್ಬೋದು ಒಂದು ಮಾತೆ ಮರೆಯವರಿಗೆ ಗರ್ಭವತಿ ಆಗ್ತೇ ಆದರೆ ಒಂದು ಪಕ್ಷ ಮಾತೇವರಿಗೆ ತಾನು ವಿವಾಹವಾದಾಗ ಗರ್ಭವತಿ ಆಗ್ತೇನೆ ಎಂಬುದಾಗಿ ಒಂದು ಚಿಂತೆ ಇದ್ದಿರಬಹುದು ಗೊತ್ತಿಲ್ಲ ಆದರೆ ಇದನ್ನ ಹೇಳುವಾಗ ಮಾತೆ ಮರೆಯವರಿಗೆ ಗೊಂದಲ ಭಯ ನಾನೇಗೆ ಕೊನೆ ಹೇಳಿಬಿಡ್ತಾರೆ ಮಾತು ನಾನು ಪುರುಷನನ್ನರಿಯೇ ನಾನು ಪುರುಷನನ್ನ ಅರಿಯೇ ಈಗ ತಾನೇ ನಿಶ್ಚಿತಾರ್ಥವಾಗಿದೆ ಆದರೆ ನನಗೇಗೆ ಒಂದು ಮಗುವಾಗಲು ಸಾಧ್ಯ ಮತ್ತೆ ಮೇಲೆ ಎಣಿಸಲಿ ಒಂದು ಕಡೆ ಇತ್ತು ಚಿಂತೆ ಆದರೆ ಮನೆ ಯಾವ ಪರಿಸಾಯರ ಸದುಕಾಯ ಧರ್ಮಶಾಸ್ತ್ರಿಗಳ ಧರ್ಮ ಪಂಡಿತರ ಯಾವ ವ್ಯಕ್ತಿಗಳನ್ನು ಆಕೆ ಚಿಂತಿಸಲಿಲ್ಲ ಕಲ್ಲಿನಲ್ಲಿ ಒಡೆದು ಕೊಲ್ಲುತ್ತಾರೆಂಬ ಭಯವೂ ಸಹ ಒಳಗಿದ್ದರೂ ಸಹ ಅವ ಅವಾವುದಕ್ಕೆ ಅಂಜಿಲ್ಲ ತನ್ನ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ನಿಮ್ಮ ಚಿತ್ತ ದೇವರ ಚಿತ್ತದಂತೆ ಆಗಲಿ ಸಹೋದರನೇ ಸಹೋದರಿ ಇಂತಹ ಒಂದು ಭಾಗ್ಯವತಿಯಾದ ಮಾತೆ ಮರಿಯಮ್ಮನವರ ಮುಖಾಂತರವಾಗಿ ನಾವು ಯೇಸುವಿನ ಈ ಜನನವನ್ನ ಈ ಲೋಕದಲ್ಲಿ ಪಡೆದುಕೊಂಡಿದ್ದೇವೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ಪ್ರಭಯಸ್ಸು ಜನಿಸಿದರು ಆದರೆ ನಾವು ಆಚರಿಸುವುದು ಆ ಸಂಭ್ರಮ ದಿನದ ಒಂದು ಹುಟ್ಟಿದ ದಿನದ ಸ್ಮರಣೆ ಅಷ್ಟೇ ನಾವು ಆಚರಿಸುವ ಹುಟ್ಟಿದ ದಿನದ ಸ್ಮರಣೆ ಅಷ್ಟೇ ಯಸ್ಸು ಜನಿಸಿ ಎರಡು ಸಾವಿರ ವರ್ಷ ಕಳೆದೋಯ್ತು ಪ್ರತಿ ವರ್ಷ ಜನಿಸುವುದಿಲ್ಲ ಆ ಸ್ಮರಣೆಯಲ್ಲಿ ನಾನು ಮತ್ತೊಮ್ಮೆ ಕಾಣದೆ ವಿಶ್ವಾಸಿಸಲು ಭಾಗ್ಯವಂತರು ಎಂಬುದಾಗಿ ಪ್ರಭಯಸಿಟ್ಟಿದ್ದಾರೆ ಹಾಗೆ ನಾನು ಪ್ರತಿ ವರ್ಷದಲ್ಲಿಯೂ ಈ ಒಂದು ಕ್ರಿಸ್ತ ಜಯಂತಿಯ ದಿನಕ್ಕೆ ಸಿದ್ಧತೆ ಏನಾಗ್ತದೆ ಯಾಕಂದ್ರೆ ನಾವು ಪ್ರಭಯಸ್ಸಿನೊಡನೆ ಒಂದಾಗುವಂತೆ ನಾವು ನಮ್ಮನ್ನು ಪರಿವರ್ತಿಸಿಕೊಳ್ಳುವಂತೆ ಪದೇ ಪದೇ ಪ್ರತಿ ವರ್ಷಗಳಲ್ಲಿ ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡು ನಮ್ಮ ಮರಣದ ಅವಧಿಯವರೆಗೂ ನಾವು ಸಿದ್ಧತೆಯೊಂದಿಗೆ ಪ್ರಭುಯೇಸ್ಸಿಗೆ ಸಾಕ್ಷಿಗಳಾಗಿ ಬಾಳುವಂತೆ ಕ್ರಿಸ್ತ ಜಯಂತಿಯನ್ನ ನಾವು ಆಚರಣೆ ಮಾಡ್ತೇವೆ ಹಾಗೂ ಕಾಲವನ್ನ ತಪಸ್ಸು ಕಾಲವನ್ನು ನಾವು ಆಚರಣೆ ಮಾಡ್ತೇವೆ ಒಂದು ಸ್ಮರಣಾರ್ಥಕ್ಕೆ ಹೇಗೆ ನಾವು ಹುಟ್ಟಿದ ದಿನವನ್ನು ಪ್ರತಿ ವರ್ಷ ನಾವು ಹುಟ್ಟಿದ ದಿನವನ್ನ ನಾವು ಸ್ಮರಿಸುತ್ತೇವೋ ಹಾಗೆ ಪ್ರಭು ಯೇಸುವಿನ ಈ ಜನ್ಮ ದಿನವನ್ನು ನಾವು ಸ್ಮರಿಸುತ್ತೇವೆ ಈ ಜನ್ಮದಿನಕ್ಕಾಗಿ ಇಡೀ ವಿಶ್ವವೇ ಆಕೋಷಿಸುತ್ತದೆ ಇಡೀ ವಿಶ್ವವೇ ಪ್ರಶಂಸಿಸುತ್ತದೆ ಇಡೀ ವಿಶ್ವವೇ ಪ್ರತಿಯೊಂದು ಊರು ಕೇರಿ ಎಲ್ಲ ರಸ್ತೆ ಬಂದ ಎಲ್ಲವೂ ಮಿನುಗುತ್ತದೆ ಬೆಳಕಿನಿಂದ ಮಿನುಗುತ್ತದೆ ಯಾಕೆಂದ್ರೆ ಇದು ಬೆಳಕಿನ ಹಬ್ಬ ಪ್ರೀತಿಯ ಹಬ್ಬ ಹಾಗೂ ಬೆಳಕಿನ ಹಬ್ಬ ಹೇಗೆ ಬೆಳಕು ಸೌಂದರ್ಯವನ್ನು ಪ್ರಕಟಿಸುತ್ತದೆ ಕತ್ತಲನ್ನು ಹೋಗಲಾಡಿಸುತ್ತದೆ ಹಾಗೆ ಪ್ರೀತಿ ನಿಮಿತ್ತವಾಗಿ ನಾವು ಬೆಳಕನ್ನು ಹೋಗಲಾಡಿಸಬೇಕು ನನ್ನಲ್ಲಿ ಕೆಟ್ಟದಿಲ್ಲ ವೈರಾಗ್ಯವಿಲ್ಲ ಮನಸ್ತಾಪವಿಲ್ಲ ಯಾಕೆಂದ್ರೆ ಪ್ರಭು ಯೇಸು ನನಗಾಗಿ ಬರುತ್ತೆ ಅದರಿಂದ ನಾನು ಅವರನ್ನು ಸ್ವೀಕರಿಸಬೇಕಾದರೆ ನಾನು ಪ್ರೀತಿಯುಳ್ಳವಳಾಗಿ ಪ್ರೀತಿಯುಳ್ಳವನಾಗಿ ಜೀವಿಸಬೇಕು ಕ್ರಿಸಲು ಕ್ರಿಸಲು ಕ್ರಿಸ್ತರಾವುದು ನನ್ನ ಸಹೋದರನೇ ಸಹೋದರಿಯೇ ನಾವು ಚಿಂತನೆಗೆ ತೆಗೆದುಕೊಳ್ಳಬೇಕು ಕ್ರಿಸ್ತ ಜಯಂತಿ ಎಂಬುದು ವಾಡಿಕೆಗಾಗಿ ಅಲ್ಲ ಅದು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಕ್ರಿಸ್ತನೊಂದಿಗೆ ಒಂದಾಗಿಸುವುದಕ್ಕಾಗಿ ನಾವು ಕ್ರಿಸ್ತನಂತೆ ಜೀವಿಸುವುದಕ್ಕಾಗಿ ಕ್ರಿಸ್ತನನ್ನೇ ಪರರಿಗೆ ನಾವು ತೋರಿಸುವುದಕ್ಕಾಗಿ ಇದುವೇ ಕ್ರಿಸ್ತ ಜಯಂತಿಯ ಸಿದ್ಧತೆ ಪ್ರಿಯರೇ ತಿಂಡಿಗಳು ತಿನಿಸುಗಳು ವಸ್ತ್ರಗಳು ಅಲಂಕಾರಗಳು ಬೇಕು ಬೇಕು ಬೇಡ ಎಂದು ಹೇಳುವುದಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಬಾಹ್ಯವಾದ ಸಿದ್ಧತೆಗಳು ಬೇಕು ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸುವುದಿಲ್ಲ ನಿನ್ನ ಗಂಡನನ್ನು ಪ್ರೀತಿಸುವುದಿಲ್ಲ ನಿನ್ನ ಅತ್ತೆ ಮಾವನನ್ನು ಪ್ರೀತಿಸುವುದಿಲ್ಲ ನೆರೆಹೊರೆಯವರನ್ನು ಪ್ರೀತಿಸುವುದಿಲ್ಲ ನೀನು ಕ್ರಿಸ್ತ ಜಯಂತಿಯನ್ನು ಮಾಡಿ ಏನು ಪ್ರಯೋಜನ ನೀನು ಭವ್ಯದ ಬಣ್ಣದ ಡೆಕೋರೇಷನ್ಗಳನ್ನು ಮಾಡಿದರೆ ಏನು ಪ್ರಯೋಜನ ಹೊರಗೆ ವಿದ್ಯುತ್ ಶಕ್ತಿ ಮಿನುಗಿದರೇನು ಪ್ರಯೋಜನ ನಿನ್ನ ಒಳಗೆ ಮಿನುಗದೆ ಹೊರಗೆ ಮಿನುಗಿದರೇನು ಪ್ರಯೋಜನ ಇದೆಲ್ಲವೂ ಮೋಸ ಅಲ್ಲಿಯೂ ನಾವು ವಂಚಿಸುತ್ತೇವೆ ಕ್ರಿಸ್ತ ಜಯಂತಿಯಲ್ಲಿಯೂ ನಾವು ವಂಚಿಸುತ್ತೇವೆ ನಮ್ಮಲ್ಲಿರುವ ವೈರಾಗ್ಯ ಮನಸ್ತಾಪದ ನಿಮಿತ್ತವಾಗಿ ನಾವು ಕ್ರಿಸ್ತನವರಾಗಿ ಜೀವಿಸಬೇಕು ಬೆಳಕಾಗಿ ನಾವು ಜೀವಿಸಬೇಕು ಕತ್ತಲೆ ನಾವು ಹೋಗಲಾಡಿಸಬೇಕು ಅದುವೇ ನಿಜವಾದ ಕ್ರಿಸ್ತ ಜಯಂತಿ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಸಹ ದೈವಾನುಗ್ರಹ ಬರಿತೊಳ್ಳವರಾಗಬೇಕು ದೈವಾನುಗ್ರಹ ಉಳ್ಳವರಾಗಲು ಸಾಧ್ಯ ದೇವರು ಇಂದಿಗೂ ನಮ್ಮೊಡನೆ ಇದ್ದಾರೆ ಯಾವಾಗ ಯಾವಾಗ ಇರುತ್ತಾರೆ ನಾನು ಪರಿಶುದ್ಧತೆಯಿಂದಿರುವಾಗ ದೈವ ವಾಕ್ಯವನ್ನು ಕೇವಲ ಕೇಳುವುದರ ಮೂಲಕವಾಗಿ ಅಲ್ಲ ಬೋಧಿಸುವುದರ ಮೂಲಕವಾಗಿ ಅಲ್ಲ ದೈವ ವಾಕ್ಯವನ್ನು ಪಾಲಿಸುವುದರ ಮೂಲಕವಾಗಿ ದೈವವಾಕ್ಯವನ್ನು ಪಾಲಿಸುವುದರ ಮೂಲಕವಾಗಿ ಹೌದು ನನ್ನ ಸಹೋದರನೇ ಸಹೋದರಿಯೇ ಕ್ರಿಸ್ತ ಜಯಂತಿಯ ಸಿದ್ಧತೆ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುವಂತಹ ಆಗಬೇಕು ಅದರಿಂದ ಯಾರು ನಿಮಗೆ ಆಗತ್ತನೆ ಒಳ್ಳೆಯವರಿದ್ದಾರೋ ಅವರನ್ನ ಕ್ಷಮಿಸಿರಿ ಅವರನ್ನ ಪ್ರೀತಿಸಿರಿ ಅವರಿಗೆ ಶುಭಾಶಯವನ್ನು ಕೋರಿರಿ ನಿಮ್ಮಲ್ಲಿರುವಂತಹ ಎಲ್ಲ ವೈರಾಗ್ಯ ಮನಸ್ತಾಪಗಳನ್ನು ತೆಗೆಯಿರಿ ಅಕ್ಕಪಕ್ಕದ ಮನೆಯವರು ನೆರೆಯುವವರು ಕೆಲಸ ಮಾಡುವ ಸ್ಥಳದಲ್ಲಿ ಬಂಧುಗಳು ಮಿತ್ರರು ನಿನ್ನ ಕುಟುಂಬ ನಿನ್ನ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಅತ್ತೆ ಮಾವ ಸೊಸೆ ಮೈದಿನ ನಾದಿನಿ ಇವರೆಲ್ಲರನ್ನ ನೋಡಿರಿ ಪ್ರತಿಯೊಬ್ಬರಲ್ಲಿ ಕ್ರಿಸ್ತನನ್ನು ನೋಡಿರಿ ಸಂತೋಷಿಸಿ ಆನಂದಿಸಿರಿ ಶತ್ರುತ್ವವೆಂಬುದಿಲ್ಲದೆ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ನಾವು ಸಿದ್ಧರಾಗೋಣ ಅದರಿಂದ ಬರೀ ಪ್ರಾರ್ಥನೆ ಕೇಳುವುದರಿಂದ ಸಿದ್ಧತೆ ಆಗುವುದಿಲ್ಲ ಬರೀ ಶುಭ ಸಂದೇಶ ಕೇಳುವುದರಿಂದ ಸಿದ್ಧತೆ ಆಗುವುದಿಲ್ಲ ಬಲಿ ಪೂಜೆ ನೋಡುವುದರಿಂದ ಸಿದ್ಧತೆ ಆಗುವುದಿಲ್ಲ ತಿಂಡಿ ತಿನಿಸುಗಳನ್ನು ಮಾಡುವುದರಿಂದ ಸಿದ್ಧತೆ ಆಗುವುದಿಲ್ಲ ವಿದ್ಯುತ್ ಶಕ್ತಿ ಅಲಂಕಾರದ ಸಿದ್ಧತೆ ಆಗುವುದಿಲ್ಲ ಒಳ್ಳೆಯ ವಸ್ತ್ರಗಳನ್ನು ಧರಿಸುವುದರಿಂದ ಸಿದ್ಧತೆ ಆಗುವುದಿಲ್ಲ ನನ್ನ ಪರಿವರ್ತನೆಯಿಂದ ಮಾತ್ರವೇ ಸಿದ್ಧತೆ ದೇವರಿಗೆ ಮೆಚ್ಚುಗೆ ಆಗುವ ಜೀವನ ಮಾಡುವುದರಿಂದಲೇ ಸಿದ್ಧತೆ ದೈವ ಚಿತ್ತಕ್ಕೆ ನಾನು ಮಣಿಯುವುದರಿಂದಲೇ ಸಿದ್ಧತೆ ದೇವರ ವಾಕ್ಯಗಳನ್ನು ಪಾಲಿಸಲು ನಾನು ಸಿದ್ಧನಾಗಿ ತಾಸ್ತು ದೈವಚಿತ್ತದಂತೆ ನಿಮ್ಮ ಚಿತ್ತದಂತೆ ಆಗಲಿ ಎಂಬುದಾದರೆ ನಿಜವಾದ ಕ್ರಿಸ್ತ ಜಯಂತಿ ನಮ್ಮ ಜೀವಿತದಲ್ಲಿ ಸದಾ ಮಿನುಗುತ್ತಾ ಇರುತ್ತದೆ ಆಕಾಶದ ನಕ್ಷತ್ರದಂತೆ ಮಿನುಗುತ್ತಾ ಇರುತ್ತದೆ ಉದಯದ ಸೂರ್ಯನಂತೆ ಮಿನುಗುತ್ತಾ ಇರುತ್ತದರಿಂದ ಆಲಿಸುವ ಧ್ಯಾನಿಸುವ ಪ್ರಾರ್ಥಿಸುವ ದೇವರ ಪ್ರೀತಿಯಲ್ಲಿ ನೆಲೆಯಾಕುವ ದೇವರ ವಾಕ್ಯಕ್ಕೆ ಕಿವಿಗೊಡುವ ಕ್ರಿಸ್ತ ಜಯಂತಿಯನ್ನು ಸಂಭ್ರಮವಾಗಿ ಆಚರಿಸುವ ವಿಶ್ವ ಹ್ಯಾಪಿ ಮೇರಿ ಕ್ರಿಸ್ಮಸ್ ವಿಶ್ವ ಹ್ಯಾಪಿ ಮೇರಿ ಕ್ರಿಸ್ಮಸ್ ಟು ಯು ಆಲ್ ವಿಶ್ವ ಹ್ಯಾಪಿ ಮೇರಿ ಕ್ರಿಸ್ಮಸ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್ ಕ್ರಿಸ್ತ ಯೇಸುವಿನ ಜನ ನಿಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬದಲ್ಲಿರುವಂತಹ ಸರ್ವರಿಗೂ ಅಡ್ವಾನ್ಸ್ ಹ್ಯಾಪಿ ಮೇರಿ ಥ್ಯಾಂಕ್ ಯು ಯು ಸೋ ಮಚ್ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಸೇವಕಿಯು ಪಾಠ ಪ್ಲೀಸ್